ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಊಟದ ವ್ಯವಸ್ಥೆ ಇದೆ. ಅದೇ ರೀತಿ ಶೇಖುನ ಪೇರೋಡು ಸ್ಥಾದರವರು ಕೆಲವೇ ಕ್ಷಣಾರ್ಥದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹ. ಸಹೋದರಿ ಬಾಯಾರ್ ತಂಗಳವರ ಅರ್ಥಗರ್ಭಿತವಾದ ಉಪದೇಶ ಹಾಗೂ ದುಆ ನಡೆದು ಪೇರೋಡು ಸಹೋದರವರ ಆಧ್ಯಾತ್ಮ ಭಾಷಣಕ್ಕಾಗಿ ನೀವೆಲ್ಲರೂ ಕಾಯುತ್ತಾ ಇದ್ದೀರಿ. ಆ ಮಧ್ಯೆ ಕೆಲವೊಂದು ಮಾತುಗಳನ್ನು ನಿಮ್ಮ ಮುಂದಿಡಲು ಬಯಸ್ತಾ ಇದ್ದೇನೆ. ನಾನು ಹೇಳ್ತಾ ಇದ್ದದ್ದು ನ್ಯೂ ಜನರೇಷನ್ ಹೊಸ ತಲೆಮಾರಿನ ಸ್ಥಿತ್ಯಂತರಗಳ ಬಗ್ಗೆ. ಎಲ್ಲ ಭಾಷಣಗಳಲ್ಲೂ ಕೂಡ ನೀವು ಉಲ್ಲೇಖಗಳನ್ನು ಕೇಳಿದ್ದೀರಿ. ಜಗತ್ತಿನ ಮುಂದಿರುವ ಅತ್ಯಂತ ದೊಡ್ಡ ಸವಾಲಾಗಿ ಹೊಸ ತಲೆಮಾರು ಹೊಸ ಪೀಳಿಗೆ ಎನ್ನುವುದು ಇವತ್ತು ಮಾರ್ಪಟ್ಟಿರುವಾಗ, ಈ ಹೊಸ ಪೀಳಿಗೆಗೆ ಧಾರ್ಮಿಕ ಅರಿವನ್ನು ಕೊಡುವ ಒಂದು ದೊಡ್ಡ ಅಭಿಯಾನ ಆಂದೋಲನ ನಮ್ಮ ನಾಡಿನಲ್ಲಿ ಬಹಳ ಅನಿವಾರ್ಯವಾಗಿದ್ದು, ಈ ಒಂದು ಅಂತರವನ್ನು ಭರ್ತಿ ಮಾಡುವ ಕೆಲಸವನ್ನು ಕಳೆದ 26 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಎಸ್ಎಸ್ಎಫ್ ಮಾಡುತ್ತಾ ಬಂದಿದೆ. ನಿಮ್ಗೆ ಗೊತ್ತಿರಬೇಕು, ತಂದೆ ತಾಯಿಗಳಿಗೆ ಅಲ್ಲಾಹು ತಾಲ ನೀಡುವ ವಿಶೇಷವಾದ ಒಂದು ಕೊಡುಗೆಯಾಗಿ ಮಕ್ಕಳನ್ನು ಇಸ್ಲಾಂ ಪರಿಚಯಿಸಿದೆ. ಆ ಮಕ್ಕಳಿಗೆ ಸರಿಯಾದ ಧಾರ್ಮಿಕವಾದ ಜ್ಞಾನವನ್ನು ಕೊಟ್ಟು ಬೆಳೆಸಿ ಅಲ್ಲಾಹನಿಗೆ ಪ್ರೀತಿಯುಳ್ಳ ರೀತಿಯಲ್ಲಿ, ಪ್ರೀತಿಯುತವಾದ ರೀತಿಯಲ್ಲಿ ನನ್ನ ಮರಳಿ ಕೊಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಅದಿಲ್ಲದೆ ಹೋದರೆ ಮಕ್ಕಳು ಅಲ್ಲಾಹನ ಮುಂದೆ ಆಖರತ್ತಿನಲ್ಲಿ ಪರಲೋಕದಲ್ಲಿ ಸಾಕ್ಷಿಗಳಾಗಿ ತಂದೆ ತಾಯಿಯರ ವಿರುದ್ಧವಾಗಿ ಅಲ್ಲಾಹನ ಮುಂದೆ ಮಾತನಾಡುವ ದಯನೀಯವಾದ ಅವಸ್ಥೆಯ ಬಗ್ಗೆ ಕುರಾನ್ ನಮಗೆ ಪರಿಚಯ ಮಾಡಿಕೊಟ್ಟಿದೆ. ಈ ಒಂದು ಸ್ಥಿತಿಯಿಂದ ಪಾರಾಗುವುದಕ್ಕಾಗಿ ಬಹಳ ಎಚ್ಚರದ ನಡಿಗೆಯನ್ನ ನಮ್ಮ ಪೋಷಕರಿಡಬೇಕಾದಂತಹ ಅಗತ್ಯವಿದೆ. ನೀವು ನೋಡಿ, ಮಕ್ಕಳ ಮಾತು, ತಂದೆ ತಾಯಿಗಳ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಮಕ್ಕಳಿಲ್ಲದಿರುವಾಗ ಮದರಸಾ ಶಿಕ್ಷಣ ಕೇವಲ 5 ಮತ್ತು 6, ಹೆಚ್ಚೆಂದರೆ 7ನೇ ತರಗತಿಯಲ್ಲಿ ಮುಗಿಯುವಾಗ ಧಾರ್ಮಿಕವಾದ ಜ್ಞಾನವನ್ನು ಪಡೆಯುವ ಯಾವುದೇ ಅವಕಾಶಗಳು ಮಕ್ಕಳಿಗೆ ಇಲ್ಲದಾಗುವಾಗ ಮತ್ತೇನ್ ಮಾಡಬೇಕು? ಈಗಾಗಲೇ ಹೇಳಿದಾಗೆ ಗಾಂಜಾ ವ್ಯಸನಿಗಳಾಗಿ, ಮದ್ಯಪಾನಿಗಳಾಗಿ, ದುಷ್ಟರ ಸಹವಾಸದ ಬಲೆಗಳಲ್ಲಿ ಸಿಲುಕಿ ತಮ್ಮ ಭವಿಷ್ಯವನ್ನು ಹಾಳು ಮಾಡುವಂತಹ ಸನ್ನಿವೇಶಗಳು ಬಂದೊದಗುತ್ತದೆ. ಅದಕ್ಕಾಗಿ ಅವರ ಜೀವನದ ಅತ್ಯಂತ ಶ್ರೇಷ್ಠವಾದ ಕಾಲವಾದ 12 ವರ್ಷದಿಂದ ದೀರ್ಘವಾದ 35 ವರ್ಷಗಳ ಕಾಲ, 12ನೇ ವರ್ಷ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ, ಪ್ರಾಯಪೂರ್ತಿಯಾಗುವುದಕ್ಕಿಂತ ಮುಂಚಿನ, ಸಾಮಾನ್ಯವಾಗಿ ಪ್ರಾಯಪೂರ್ತಿಯಾಗುವುದು 15 ವರ್ಷವಾದರೆ ಅದಕ್ಕಿಂತ ಮುಂಚೆ 3 ವರ್ಷಗಳ ಹಿಂದೆ 12ನೇ ವರ್ಷದಲ್ಲಿ ಸುನ್ನಿ ವಿದ್ಯಾರ್ಥಿ ಒಕ್ಕೂಟದ ಮೆಂಬರ್ಶಿಪ್ ಅನ್ನು ಕೊಟ್ಟು ಅವರಿಗೆ ಧಾರ್ಮಿಕವಾದ ತರಬೇತನ್ನು ಕೊಟ್ಟು ಅತ್ಯಂತ ಸಣ್ಣ ಪ್ರಾಯದಲ್ಲಿ ಧರ್ಮದ ಆಧಾರದಲ್ಲಿ ನಡೆಯುವಂತಹ ಬೋಧನೆಯನ್ನು ಕೊಟ್ಟು ಆ ಕಾಲದಲ್ಲಿ ಅವರಿಗೆ ಸಿಗುವಂತಹ ಜ್ಞಾನಗಳು ಅವರ ಜೀವನದಲ್ಲಿ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಉಳಿದು ಅದು ಪ್ರಯೋಜನಕ್ಕೆ ಬರುವಂತಹ ರೀತಿಯಲ್ಲಿರ್ತದೆ. ಆದ್ದರಿಂದ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ನ ಕಾರ್ಯಕರ್ತರಾಗಿ ಬದುಕುವಾಗ ತಮ್ಮ ಅಮೂಲ್ಯವಾದ ಯೌವನದ ಬದುಕನ್ನು ಅಲ್ಲಾಹು ಇಚ್ಛಿಸುವ ರೀತಿಯಲ್ಲಿ ಖರ್ಚು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಮಾಮ್ ಬುಖಾರಿ ಉಲ್ಲೇಖ ಮಾಡುವ ಒಂದು ಹದೀಸ್ನಲ್ಲಿ ಮಹಶರ್ನ ಬಗ್ಗೆ ನೀವು ಕೇಳಿದ್ದೀರಿ, ಪರಲೋಕದ ಬಗ್ಗೆ ನೀವು ಭಾಷಣಗಳಲ್ಲಿ ವಾಯ್ದೆಗಳಲ್ಲಿ ಕೇಳಿದ್ದೀರಿ, ಹೇಗಿದೆ ಪರಲೋಕ? ಇವತ್ತು ನೋಡಿ, ಮಳೆ ಇಲ್ಲದ ಸೆಕೆಯಿಂದ ತಾಳಲು ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಎಲ್ಲಿ ಹೋದರೂ ಕೂಡ ಸೆಕೆ, ಮಳೆ ಇಲ್ಲ, ನೀರಿಲ್ಲ ಎನ್ನುವ ವಿಚಾರಗಳು ಮಾತ್ರ ಮಾತಿನಲ್ಲಿ ಬರ್ತಾ ಇದೆ. ಈ ಭೂಮಿಯಿಂದ ಸುಮಾರು 15 ಕೋಟಿ ಎತ್ತರದಲ್ಲಿ ಸೂರ್ಯನಿರುವಾಗ, 15 ಕೋಟಿ ಕಿಲೋಮೀಟರ್ಗಳ ಅಂತರದಲ್ಲಿ ಸೂರ್ಯನಿರುವಾಗ ಆ ಸೂರ್ಯನ ತಾಪವನ್ನು ಸಹಿಸಲು ಸಾಧ್ಯವಾಗದೆ, ಸೆಕೆಯನ್ನು ತಾಳಲು ಸಾಧ್ಯವಾಗದೆ ಫ್ಯಾನ್ಗಳಡಿಯಲ್ಲಿ ಏರ್ ಕಂಡೀಷನ್ ರೂಮ್ಗಳಲ್ಲಿ ವಾಸಿಸಿ ಸೆಕೆಯನ್ನು ತಾಳುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಸಹೋದರಿ ನೆನಪಿಸಬೇಕು, ಮಹ್ಶರ್ನಲ್ಲಿ ಅಂದರೆ ಪರಲೋಕದಲ್ಲಿ ಅಲ್ಲಾಹು ತಾಲ ಸೂರ್ಯನ ಉದಯಿಸುವುದು 15 ಕೋಟಿ ಕಿಲೋಮೀಟರ್ ಬಿಟ್ಟು 15 ಕಿಲೋಮೀಟರ್ಗಳ ಅಂತರದಲ್ಲಿ ಅಲ್ಲ, ಒಬ್ಬ ಮನುಷ್ಯನ ತಲೆಯಿಂದ ಕೇವಲ 9 ಇಂಚುಗಳ ಅಂತರದಲ್ಲಿ, 3.25 ಫೀಟುಗಳ ಅಂತರದಲ್ಲಿ, ಒಂದು ಗೇಣಿನ ಅಂತರದಲ್ಲಿ ಅಲ್ಲಾಹನು ಸೂರ್ಯನ ಉದಯಿಸುವಾಗ ಅದರ ಸೆಕೆಯನ್ನು ತಾಪವನ್ನು ಸಹಿಸಲು ಸಾಧ್ಯವಾಗದ ಮನುಷ್ಯ ಕಂಗಾಲಾಗುವಾಗ ಆ ಭೀಕರವಾದ ಸನ್ನಿವೇಶಗಳಲ್ಲಿ
محمد الرسول الله صلى الله عليه وسلم الداري ஏழு விபாகவன்னு அல்லிந்த ஐக்கமானி ஹெக்கிதகது கொண்டுகோய் அர்ஷின்னுவ அல்லாகன சிம்பாசன்ன நிரலல்லி அவருக்கு பேக்காத விஷேசமான அன்னபானியகலன்ன சித்தபடிசி அவருக்கு சாந்த்ரமன்னு கொடுவுமக்கிர ரசூல் ஸல்லல்லாஹு அலைஹி வஸல்லம் எழுத ஹதீ இமாம் புகாரி உல்லேகமாடிருவாக ஆ ஏழு விபாக யாரு என்பதர விவரமாதந்த பாஷனக்கு நான் இருந்தோகுதில்ல அதரல்லி ரசூலுல்லாஹி ஸல்லல்லாஹு அலைஹி வஸல்லம் ஹெளிருவா ஒன்று விபாகவன்னு மாத்திரம் நான் இங்கே பரிச்சயமாகத்தாயிட்டேனே ரஜுலுன் நஷா ஃபீ இபாதத்தில்லாஹ் முஹம்மதுர் ரசூலுல்லாஹி ஸல்லல்லாஹு அலைஹி வஸல்லம் ஹெளிதரு அல்லாஹ்ன இபாதத்தினிலே மெழுது வந்த ஒப்ப யுவக்க இல்லி அல்லாஹ் சுப்ஹானஹு வ தஆல ஷாப் நஷா ஃபீ இபாதத்தில்லாஹ் அல்லாஹ்னா இபாதத்தினிலே மெழுது வந்த ஒப்ப யுவக்கனிக ஆ பீக்கரவாத சன்னிவேசகள தாப்பகளிந்த செக்கைகளிந்த பீக்கரவாத ஒன்று அந்தரீக்ஷதிந்த அல்லாஹ்னு விசேஷவாக ஹெக்கிதகது கொண்டு ஹோகி சாந்தனகளு பேக்காதரே ஆத்த மாடிரவ புண்ணியவேனோ ரஜுல் ஷாப் நஷா ஃபீ இபாதத்தில்லாஹ் அல்லாஹ்ன இபாதத்தினிலே தன்ன ஜீவனம் என்ன முடிப்பிட்டந்த ஒப்ப யுவக்கனிக ಯುವಕ ಅಂದ್ರೆ ಕೇವಲ ಗಂಡಸರು ಮಾತ್ರ ಅಂತ ಅರ್ಥ ಯೌವನ ಪ್ರಾಯದಲ್ಲಿ ತಪ್ಪು ಮಾಡಲಿಕ್ಕೆ ವಿಶಾಲವಾದ ಸನ್ನಿವೇಶಗಳಿದ್ದು ಆ ತಪ್ಪು ಮಾಡುವಂತಹ ಸನ್ನಿವೇಶಗಳಿಂದ ದೂರ ಇದ್ದುಕೊಂಡು ಅಲ್ಲಾಹನನ್ನು ಭಯಪಟ್ಟು ಸರಿದಾರಿಗೆ ಬರುವಂತಹ ಮನುಷ್ಯರ ಬಗ್ಗೆ ಯುವಕಾಗಿರಲಿ ಯುವತಿಯಾಗಿರಲಿ ಸ್ತ್ರೀಯಾಗಿರಲಿ ಪುರುಷರಾಗಿರಲಿ ಯೌವನ ಕಾಲವನ್ನು ಸರಿಯಾಗಿ ಸದುಪಯೋಗ ಮಾಡಿ ತಪ್ಪು ಮಾಡುವ ಸರ್ವ ಸನ್ನಿವೇಶಗಳಿದ್ದಾಗಲೂ ಕೂಡ ಅಲ್ಲಾಹನನ್ನು ಭಯಪಟ್ಟುಕೊಂಡು ಆ ತಪ್ಪಿನಿಂದ ದೂರ ನಿಂತಹ ಮನುಷ್ಯರಿಗೆ ಅರ್ಶಿನ ನೆರಳನ್ನು ಕೊಡುವ ಬಗ್ಗೆ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀವು ರೋಸೆಯನ್ನು ಕೊಡುತ್ತಾ ಇದ್ದಾರೆ. ಆದ್ದರಿಂದಲೇ ಸಹೋದರರೇ, ಯೌವನದಲ್ಲಿ ಮಾಡುವ ಇಬಾದತ್ತುಗಳಿಗೆ ವಯಸ್ಸು ಕಾಲದಲ್ಲಿ ಮಾಡುವ ಇಬಾದತ್ತುಗಳಿಂದ ಹೆಚ್ಚಿನ ಮಹತ್ವವನ್ನು ಅಲ್ಲಾಹು ತಾಲ ಘೋಷಿಸಿದ್ದಾನೆ. ಪ್ರಾಯವಾದ ಮೇಲೆ ಸಾಮಾನ್ಯರಿಗೆ ತಪ್ಪು ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ದೇಹ ಕ್ಷೀಣಿಸಿರ್ತದೆ, ರಕ್ತದ ಸರ್ಕ್ಯುಲೇಷನ್ ಕಮ್ಮಿಯಾಗಿರುತ್ತದೆ, ತಪ್ಪು ಮಾಡುವಂತಹ ಮಾನಸಿಕವಾದ ಶಕ್ತಿಗಳು ಕಡಿಮೆಯಾಗಿರುತ್ತದೆ. ಬೇಳೆಕು ಅಂತ ಹೇಳಿದ್ರು ತಪ್ಪು ಮಾಡಲಿಕ್ಕೆ ಸಾಧ್ಯವಾಗದಂತಹ ಸಾಹಚರ್ಯವರಲ್ಲಿರ್ತದೆ. ಅದೇ ಸಂದರ್ಭದಲ್ಲಿ ಆ ಕಾಲದಲ್ಲಿ ಮಾಡುವಂತಹ ಆರಾಧನೆಗಳಿಗಿಂತ ಶ್ರೇಷ್ಠವಾದ ಇಬಾದತ್ ಯೌವನ ಕಾಲದಲ್ಲಿ ಮಾಡುವ ಇಬಾದತ್ತಿಗೆ ಅಲ್ಲಾಹು ತಾಲ ಕೊಡುವಾಗ ಯೌವನ ಕಾಲದಲ್ಲಿ ಮನುಷ್ಯರನ್ನು ಸರಿದಾರಿಗೆ ತರುವ ಪ್ರಯತ್ನಗಳನ್ನು ಮಾಡಲಿಕ್ಕೆ ತಂದೆ ಪರಾಜಯಗೊಂಡಾಗ, ತಾಯಿ ಪರಾಭವಗೊಂಡಾಗ ಆ ಒಂದು ಬೃಹತ್ತಾದ ಜವಾಬ್ದಾರಿಯನ್ನ ಉಲಮಾಗಳು ಸಾದಾತುಗಳು ಸೇರುವಂತಹ ಒಂದು ಸಂಘಟನೆ ವಹಿಸಿಕೊಳ್ಳುವಾಗ ನಿಮ್ಮ ಮಕ್ಕಳನ್ನು ಆ ಒಂದು ಜವಾಬ್ದಾರಿಗೆ ಬಿಟ್ಟುಕೊಡದೇ ಇದ್ದಲ್ಲಿ ಖಂಡಿತವಾಗಿ ಅಲ್ಲಾಹನ ಮುಂದೆ ಉತ್ತರಿಸಬೇಕಾದಂತಹ ಅನಿವಾರ್ಯತೆ ಇದೆ. ಭಯಾರ್ಥಗಳು ಇವತ್ತು ಹೇಳಿದರು, ಸಾವಿರಾರು ಮಂದಿ ಅವರ ಸುಲಾತ್ನಲ್ಲಿ ಹೋಗ್ತಾರೆ, ಸುಲಾತ್ನಲ್ಲಿ ಹೋಗಿ ಆ ಸುಲಾತ್ನಲ್ಲಿ ಪಾಲ್ಗೊಂಡು ಉಪದೇಶಗಳನ್ನು ಕೇಳಿ ಪ್ರಾರ್ಥನೆಗಳಲ್ಲಿ ಪಾಲ್ಗೊಂಡು ಜೀವನವನ್ನ ಸಮೃದ್ಧಗೊಳಿಸುವ ಸಂಶುದ್ಧಗೊಳಿಸುವ ಪ್ರಯತ್ನಗಳನ್ನು ಮಾಡುತ್ತಾರೆ. ಖಾಸಗಿ ಬೇಕಲು ಸ್ಥಾನದಲ್ಲಿ ಉಪದೇಶ ಮಾಡಿದಾಗ ಎಸ್ಎಸ್ಎಸ್ ಎನ್ನುವ ಸಂಘಟನೆ ಅನಿವಾರ್ಯತೆಯ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸಹೋದರರೇ, ಭೀಕರವಾದಂತಹ ಸನ್ನಿವೇಶದಲ್ಲಿ ಯೋಚನೆ ಮಾಡಿ ನೋಡಿ, ಮುಸ್ಲಿಂ ಒಮ್ಮತ್ತರ ಬಗ್ಗೆ ನಾವೇ ಹೇಳುವುದಾದರೆ ಜಾಗತಿಕ ಮಟ್ಟದಲ್ಲಿ ನಮಗಿರುವಂತಹ ಇಮೇಜ್ ಇವತ್ತು ಕಳಂಕವಾಗಿದೆ. ಜಾಗತಿಕ ಮಟ್ಟದಲ್ಲಿ ಮುಸ್ಲಿಂ ಒಮ್ಮತ್ತು ಮಾಡಿದಂತಹ ಕಾಂತಿಗಳನ್ನು ಮರಮಾಚಲಾಗಿದೆ. ಶಾಂತಿ ಮತ್ತು ಸೌಹಾರ್ದವನ್ನು ಎತ್ತಿ ಹಿಡಿದಂತಹ ಒಂದು ವಿಭಾಗ ಭಯೋತ್ಪಾದನೆಯ ಪರ್ಯಾಯಗಳಾಗಿ ಬಿಂಬಿಸಲ್ಪಡುವಂತಹ ಕೆಲಸ ಇವತ್ತು ನಡೆಯುತ್ತಾ ಇದೆ. ಇಸ್ಲಾಂ ಜಗತ್ತಿಗೆ ನೀಡಿರುವಂತಹ ಶಾಂತಿಯ ಸಂದೇಶ ಯಾವುದು ಸಹೋದರೇ? ಶಿಕ್ಷಣ ರಂಗದಲ್ಲಿ ಬಹಳ ಹಿಂದಿದ್ದಂತಹ ಒಂದು ಕಾಲದಲ್ಲಿ ಸೈನ್ಸ್ ಮತ್ತು ಟೆಕ್ನಾಲಜಿ ಹೆದ್ದಾರಿಗೆ ಜಾಗತಿಕ ಮಾನವ ರಾಶಿಯನ್ನು ಎಳೆದು ತಂದ ಸಮಾಜ ಅದು ಮುಸ್ಲಿಂ ಸಮುದಾಯವಾಗಿದ್ದಾರೆ. ಇವತ್ತು ನಮ್ಮ ಊರುಗಳಲ್ಲಿ ಎಲ್ಕೆಜಿ ಅನ್ನು ಪ್ರಾರಂಭ ಮಾಡುವಾಗ ಲೋವರ್ ಕಿಂಡರ್ ಗಾರ್ಟನ್ಗಳನ್ನು ಇಂಗ್ಲಿಷ್ ಮಾಧ್ಯಮ ಶಾಲೆಗಳ ಒಂದೆರಡು ಕ್ಲಾಸ್ಗಳನ್ನು ಪ್ರಾರಂಭ ಮಾಡುವಾಗ ಮುಸ್ಲಿಂ ಒಮ್ಮತ್ತಿನ ಮಕ್ಕಳು ಇವತ್ತು ಶಾಲೆಗೆ ಹೋಗ್ತಾ ಇದ್ದಾರೆ, ಮುಸ್ಲಿಂ ವಿಭಾಗದವರು ಇವತ್ತು ವಿದ್ಯಾಭ್ಯಾಸ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅವರು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ. ಮುಸ್ಲಿಂ ಒಮ್ಮತ್ತು ಮುಖ್ಯವಾಹಿನಿಗೆ ಬಂದದ್ದು ಯಾವಾಗ? ಈ ಜಗತ್ತಿನ ಅಭಿವೃದ್ಧಿಯಲ್ಲಿ ಮುಸಲ್ಮಾನರ ಕೊಡುಗೆ ಯಾವುದು? ಸಹೋದರರೇ, ಯೋಚನೆ ಮಾಡಿ ನೋಡಬೇಕು. ನಮಗೊಂದು ಭವ್ಯವಾದ ಶ್ರೇಷ್ಠವಾದಂತಹ ಒಂದು ನಿನ್ನೆ ಇತ್ತು. ನಮಗೆ ಚರಿತ್ರೆಯ ಪುಟಗಳಲ್ಲಿ ಓದುವಾಗ ರೋಮಾಂಚನಗೊಳ್ಳುವಂತಹ ಒಂದು ನಿನ್ನೆ ನಮಗಿತ್ತು. ಆ ನಿನ್ನೆ ಕಾಲಗಳಲ್ಲಿ ನಾವೇನು ಮಾಡಿದ್ದೆವೋ, ಇಡೀ ಜಗತ್ತಿಗೆ ನಾವು ವೈಜ್ಞಾನಿಕ ತಂತ್ರಜ್ಞಾನದ ಬೃಹತ್ತಾದ ಹಾದಿಯನ್ನು ತೆರೆದುಕೊಟ್ಟೆವು. ನಿಮಗೆ ಗೊತ್ತಿರಬೇಕು, ಯುರೋಪ್ನ ಬಗ್ಗೆ ನಾವು ಹೇಳ್ತೇವೆ,
ಜಗತ್ತಿನ ಮುಂದುವರಿದ ರಾಷ್ಟ್ರಗಳ ಬಗ್ಗೆ ಹೇಳುವಾಗ ಯುರೋಪಿಯನ್ ರಾಷ್ಟ್ರಗಳೊಳಗೆ ನಾವು ಹೇಳ್ತೇವೆ, ಬ್ರಿಟನ್ನ ಬಗ್ಗೆ, ಇಂಗ್ಲೆಂಡಿನ ಬಗ್ಗೆ, ಇನ್ನೊಂದು ಕಡೆಯಲ್ಲಿ ಯುನೈಟೆಡ್ ಸ್ಟೇಟ್ಸ್ಗಳ ಬಗ್ಗೆ, ಅಮೆರಿಕಗಳ ಬಗ್ಗೆ, ಮತ್ತೊಂದು ಕಡೆಯಲ್ಲಿ ಏಷ್ಯಾದ ಕಮರ್ಷಿಯಲ್ ರಾಜಧಾನಿಯಾದ ಜಪಾನ್ನ ಬಗ್ಗೆ ನಾವು ಬಹಳ ಉದ್ದುದ್ದವಾದ ಭಾಷಣಗಳನ್ನು ಬಿಗಿಯುವಾಗ ಅಮೆರಿಕ ಈ ದೇಶ ಈ ಜಗತ್ತಲ್ಲಿ ಕಂಡುಹಿಡಿಯಲ್ಪಡುವುದಕ್ಕಿಂತ ಹಿಂದೆ, ಯುರೋಪ್ ಮತ್ತು ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಮುಂದೆ ಬರುವುದಕ್ಕಿಂತ ಹಿಂದೆ ಜಪಾನ್ ಎನ್ನುವ ರಾಷ್ಟ್ರ ಅತ್ಯಂತ ಬೃಹತ್ತಾದ ಆರ್ಥಿಕವಾದ ಸಂಪನ್ಮೂಲವನ್ನು ಪಡೆಯುವುದಕ್ಕಿಂತ ಮುಂಚೆ ಸಹೋದರರೇ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ಮಾತ್ರವಲ್ಲ ಬಿಸ್ನೆಸ್ಗಳಲ್ಲಿ, ವಾಣಿಜ್ಯಗಳಲ್ಲಿ, ಇನ್ನಿತರ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಅಪಾರವಾದ ಕೊಡುಗೆಗಳನ್ನು ಕೊಟ್ಟವರು ಮುಸಲ್ಮಾನರಾಗಿದ್ದು ಎನ್ನುವುದನ್ನು ಚರಿತ್ರೆಯ ಪುಟಗಳಲ್ಲಿ ಮಾತ್ರ ಓದಬೇಕಾದಂತಹ ಸನ್ನಿವೇಶವತ್ತು ನಮಗೆ ಇದೆ. ಇವತ್ತು ನೀವು ಓದ್ತಿರಬೇಕು, 57% ಮುಸ್ಲಿಂ ರಾಷ್ಟ್ರಗಳು ನಮ್ಮ ಇಸ್ಲಾಮಿನ ಹೆಸರಲ್ಲಿ ಇವತ್ತಿರುವಾಗ 57% ಮುಸ್ಲಿಂ ರಾಷ್ಟ್ರಗಳು ಈ ಜಗತ್ತಲ್ಲಿದೆ ಅಂತ ಹೇಳುವಾಗ 57 ರಾಷ್ಟ್ರಗಳಿಂದಲೂ ಕೂಡ ನಮಗೆ ಸಿಗುವಂತಹ ಸುದ್ದಿಗಳು ಯಾವುದು? ಜಗತ್ತಿನ ಪ್ರಬಲ ಮುಸ್ಲಿಂ ರಾಷ್ಟ್ರವಾದ ಪಾಕಿಸ್ತಾನದಲ್ಲಿ ಒಂದು ದಿನದಲ್ಲಿ 5 ನಮಾಜು ಮಾಡುವ ಹಾಗೆ ಒಂದು ದಿನದಲ್ಲಿ 5 ಆ ಊರಿನ ಆಯಾ ಕಡೆಗಳಲ್ಲಿ ಬ್ಲಾಸ್ಟಿಂಗ್ ನಡೆಯುತ್ತಾ ಇದೆ, ಸ್ಫೋಟಗಳು ನಡೆಯುತ್ತಾ ಇದೆ. ಮಸೀದಿಗಳಲ್ಲಿ ಸ್ಫೋಟ, ಮಂದಿರಗಳಲ್ಲಿ ಸ್ಫೋಟ, ಬಸ್ ಸ್ಟ್ಯಾಂಡ್ಗಳಲ್ಲಿ ಸ್ಫೋಟ, ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ಫೋಟ, ವಿಮಾನ ನಿಲ್ದಾಣಗಳಲ್ಲಿ ಸ್ಫೋಟ. ಮನುಷ್ಯ ಜೀವನ ಅತ್ಯಂತ ಅಸ್ಥಿರವಾದಂತಹ, ದುರ್ಬಲವಾದಂತಹ, ಭಯಾಶಂಕೆಗಳ ಮಧ್ಯೆ ಬಾಳಬೇಕಾದಂತಹ ಒಂದು ಸ್ಥಿತಿ ಜಗತ್ತಿನ ಪ್ರಬಲವಾದ ಮುಸ್ಲಿಂ ರಾಷ್ಟ್ರವಾಗಿ ಹೊರಹೊಮ್ಮಬೇಕಾಗಿದ್ದ ಪಾಕಿಸ್ತಾನಕ್ಕೆ ಒಂದು ಬಂದಿದ್ರೆ ಸದ್ದಾಂ ಹುಸೇನ್ ಅಲ್ಲಿ ಇರಾಕಿನ ಅವಸ್ಥೆ ಏನು, ಮಮ್ಮರ್ ಗಡ್ಡಾಫಿಯ ಲಿಬಿಯಾದ ಅವಸ್ಥೆ ಏನು, ಬಶಾರ್ ಉಲಸದ ಸರಿಯಾದ ಅವಸ್ಥೆ ಏನು, ನಿಮ್ಗೆ ಗೊತ್ತಿರಬೇಕು ಸಹೋದರರೇ. ಎಲ್ಲಾ ಮುಸ್ಲಿಂ ರಾಷ್ಟ್ರಗಳಿಂದ ಕೇಳಿ ಬರುವಂತಹ ಸುದ್ದಿಗಳು, ಸಂದೇಶಗಳು ನಮಗೆ ಯಾವತ್ತೂ ಕೂಡ ಸಂತೋಷವನ್ನು ಕೊಡುವಂತಹ ಸುದ್ದಿಗಳಲ್ಲ. ಯಾಕೆ ಹೇಗೆ ಸಂಭವಿಸಿದೆ? ಇದರ ಬಗ್ಗೆ ಬರೆಯುವವರು, ಕೊರೆಯುವವರು, ಭಾಷಣ ಮಾಡುವವರು ಇಸ್ಲಾಮಿನ ಭೀಕರವಾದ ಮುಖಗಳ ಬಗ್ಗೆ ಇವತ್ತು ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಐಎಸ್ ಎನ್ನುವ ಉಗ್ರವಾದಿ ಸಂಘಟನೆಯ ಬಗ್ಗೆ ಹೇಳುವಾಗ ಅದನ್ನೇ ಸರಿಯಾದ ಇಸ್ಲಾಂ ಅಂತ ತಿಳ್ಕೊಂಡು ಅದನ್ನು ಪ್ರಚಾರ ಮಾಡುವವರಿದ್ದಾರೆ. ಮುಸಲ್ಮಾನರ ಎಲ್ಲಾ ಕಡೆಗಳಲ್ಲೂ ಕೂಡ ಭಯಾಶಂಕೆಗಳ ಬಗ್ಗೆ, ಭಯೋತ್ಪಾದನೆಗಳ ಬಗ್ಗೆ, ವಿಧ್ವಂಸಕ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡುವವರಿದ್ದಾರೆ. ಸಹೋದರರೇ ಯೋಚನೆ ಮಾಡಿ ನೋಡಬೇಕು, ಪವಿತ್ರವಾದ ಇಸ್ಲಾಮಿ ಜಗತ್ತಿಗೆ ನೀಡಿದಂತಹ ಕೊಡುಗೆ ಯಾವುದು? ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರುವ ಕಾಲದಲ್ಲಿ ಇಂದಿಗೆ 14 ಹಿಂದೆ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರವಾದ ಇಸ್ಲಾಂ ಅನ್ನು ಸಂಸ್ಥಾಪನೆ ಮಾಡಿದಾಗ, ಅಂದ್ರೆ ಇಸ್ಲಾಂ ಅನ್ನವರು ಎದ್ದು ನಿಲ್ಲಿಸಿದಾಗ, ಇಸ್ಲಾಮರ ಬಗ್ಗೆ ಹೇಳುವಾಗ ನೀವು ಯಾರು ಕೂಡ ಇಸ್ಲಾಮಿನ ಆಯುಷ್ಯ 1400 ಮಾತ್ರ ಅಂತ ತಿಳಿಯಬಾರದು. ಕೆಲವರು ಹೇಳುವಾಗ, ಮಾತನಾಡುವಾಗ ಇಸ್ಲಾಂ ಇಲ್ಲಿಗೆ ಬಂದು 14 ಮಾತ್ರ ಆಯಿತು ಅಂತ ಭಾವಿಸಿದವರಿದ್ದಾರೆ. ಇಸ್ಲಾಮಿನ ಪ್ರಾಯ ಕೇವಲ 14% ಅಂತ ಮಾತ್ರ ಭಾವಿಸಿದವರಿದ್ದಾರೆ. ಒಂದು ಮಾತನ್ನಿಲ್ಲಿ ಹೇಳಬೇಕು, ಈ ಜಗತ್ತಿನ ಮೊಟ್ಟ ಮೊದಲ ಮಾನವ, ಈ ಜಗತ್ತಿನ ಮೊಟ್ಟ ಮೊದಲ ಆಧುನಿಕ ಮಾನವ, ನಾಗರಿಕ ಮನುಷ್ಯನಾದ ಆದಮ್ ಅಲೈಹಿಸ್ಸಲಾಂ. ಆದಮ್ ಅಲೈಹಿಸ್ಸಲಾತು ವಸ್ಸಲಾಮರನ್ನಲ್ಲಾಹು ಭೂಮಿಗೆ ಇಳಿಸುವುದರೊಂದಿಗೆ ಮೊಟ್ಟ ಮೊದಲ ಪ್ರವಾದಿಯನ್ನಲ್ಲಾಹು ತರ ಭೂಮಿಗೆ ಕಳಿಸಿದ. 124,000 ಅಂಬಿಯಾಗಳು ಈ ಜಗತ್ತಿಗೆ ಬಂದು ಧರ್ಮವನ್ನ ಬೋಧನೆ ಮಾಡಿದ್ದಾರೆ ಅಂತ ನಾವು ನಂಬುತ್ತೇವೆ. ಆ ಪೈಕಿ ಮೊಟ್ಟ ಮೊದಲ ಪ್ರವಾದಿ ಆದಮ್ ಅಲೈಹಿಸ್ಸಲಾಂ ಆಗಿದ್ದಾರೆ. ನಬಿಯುಲ್ಲಾಹಿ ಆದಮ್ ಅಲೈಹಿಸ್ಸಲಾಂ ಈ ಪ್ರಪಂಚಕ್ಕೆ ಬಂದು 7,000 7,500 ಹಿಂದೆ ಈ ಪ್ರಪಂಚಕ್ಕೆ ಬಂದ ಆದಮ್ ಅಲೈಹಿಸ್ಸಲಾಂ, ಅದರ ನಂತರ ಬಂದಂತಹ 1,500,000 ಅಂಬಿಯಾಗಳು ಎಲ್ಲರೂ ಬೋಧನೆ ಮಾಡಿದ ಒಂದೇ ಒಂದು ಧರ್ಮವನ್ನು. ಇಬ್ರಾಹಿಂ ಅಲೈಹಿಸ್ಸಲಾಂ ಬೋಧನೆ ಮಾಡಿ ಇಸ್ಲಾಂ ಅನ್ನು, ಅದಕ್ಕೆ ಮುಂಚೆ ನೂಹ ಅಲೈಹಿಸ್ಸಲಾಂ ಬೋಧನೆ ಮಾಡಿ ಇಸ್ಲಾಂ ಅನ್ನು, ಇಸ್ರೇಲಿ ಸಂತತಿಗಳ ಪ್ರಮುಖ ಪ್ರವಾದಿಗಳಾದ ಮೂಸಾ ಅಲೈಹಿಸ್ಸಲಾಂ, ಈಸಾ ಅಲೈಹಿಸ್ಸಲಾಂ ಮುಂತಾದವರು ಬೋಧನೆ ಮಾಡಿದ ಇಸ್ಲಾಂ ಅನ್ನು. ಮನುಷ್ಯನ, ನಾಗರಿಕ ಮನುಷ್ಯನ ಉಗಮ, ಉದ್ಭವ ಯಾವ ಕಾಲದಲ್ಲಿ ಭೂಮಿಯ ಮೇಲಾಯಿತೋ ಅಂದಿನಿಂದ ಇಂದಿನ ತನಕ ಜಗತ್ತಲ್ಲಿ ಆಗಿ ಹೋದ ಸರ್ವ ಪ್ರವಾದಿಗಳು ಬೋಧನೆ ಮಾಡಿ ಇಸ್ಲಾಂ ಅನ್ನು, ಬೇರೆ ಯಾವುದೇ ಧರ್ಮಗಳನ್ನು ಬೋಧನೆ ಮಾಡಿದ್ದಲ್ಲ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟುವ ಅದಕ್ಕಿಂತ ಮುಂಚೆಯೇ ಸುಮಾರು 6,000 ಕಾಲ ಈ ಜಗತ್ತಲ್ಲಿ ಇಸ್ಲಾಂ ಇತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದು 1,500 ಆಗಿರಬಹುದು. ಆ ಪ್ರವಾದಿ ಬರುವುದಕ್ಕಿಂತಲೂ 6,000 ಹಿಂದೆ ಈ ಜಗತ್ತಲ್ಲಿ ಇಸ್ಲಾಂ ಇತ್ತು. ಮೊಟ್ಟ ಮೊದಲ ಆದಮ್ ಅಲೈಹಿಸ್ಸಲಾಂನಿಂದಲೇ ಈ ಜಗತ್ತಲ್ಲಿ ಇಸ್ಲಾಮಿನ ಬೋಧನೆ ಶುರುವಾಗಿತ್ತು.
ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲದಿಂದಲೇ ಇಸ್ಲಾಮಿನ ಪ್ರಾರಂಭ ಅಂತ ಯಾರಾದರೂ ಭಾವಿಸಿದ್ದರೆ, ಯಾರಾದರೂ ಆ ರೀತಿ ತಿಳಿದುಕೊಂಡಿದ್ದರೆ ಅದನ್ನು ತಿದ್ದಬೇಕಾದಂತ ಅನಿವಾರ್ಯತೆ ಇದೆ. ಸಹೋದರರೇ, ಅಂದಿನಿಂದ ಇಂದಿನ ತನಕ ಜಗತ್ತಲ್ಲಿ ಸಕಲ ಪ್ರವಾದಿಗಳು ಬೋಧನೆ ಮಾಡಿದ ಧರ್ಮ ಅದು ಪವಿತ್ರವಾದ ಇಸ್ಲಾಂ ಆಗಿದೆ. ಯಾವ ಕೊಡುಗೆಗಳನ್ನು ಕೊಟ್ಟಿದೆ ಇಸ್ಲಾಮಿ ಜಗತ್ತಿಗೆ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲವನ್ನು ತೆಗೆದುಕೊಳ್ಳೋಣ. ಚರಿತ್ರೆಯಲ್ಲಿ ಅತ್ಯಂತ ಡಾರ್ಕ್ ಎನ್ನುವ ಒಂದು ಕಾಲದಲ್ಲಿ ಹುಟ್ಟಿದ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲ ಅಜ್ಞಾನಿಗಳಾದ, ಅಕ್ಷರಾಭ್ಯಾಸವಿಲ್ಲದ, ಯುದ್ಧಗಳಲ್ಲಿ ತಲ್ಲೀನರಾಗಿದ್ದ, ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ಮಾತ್ರ ಬದುಕುವುದನ್ನು ಕಲಿತಿದ್ದ, ನೂರಾರು ವರ್ಷಗಳ ಕಾಲ ಒಂದೇ ಒಂದು ಯುದ್ಧವನ್ನ ಮುಂದುವರಿಸುತ್ತಾ ಬಂದು ಯುದ್ಧ ಚಪಲರಾದಂತಹ ಒಂದು ವಿಭಾಗವಾಗಿದ್ದ ಅರಬರನ್ನ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ತಿದ್ದಿದ್ರು? ಯುದ್ಧ ಮಾಡುವುದು ಮಾತ್ರವಾಗಿತ್ತು ಅವರ ಧರ್ಮ, ಅವರಿಗೆ ಬೇರೆ ಯಾವುದು ಗೊತ್ತಿರಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲದಲ್ಲಿದ್ದ ಕಾವ್ಯಗಳನ್ನು ನೋಡಿದರೆ ಅದರಲ್ಲಿ ಯುದ್ಧ ಇತ್ತು, ಕತ್ತಿ ವರಸೆಗಳಿದ್ದವು, ಕತ್ತಿಗಳಿಂದ ಕೊಲ್ಲುವುದಿತ್ತು, ಹತ್ಯೆ ಮಾಡುವುದಿತ್ತು, ಬೇರೆ ಯಾವ ಪ್ರಸ್ತಾಪಗಳಿರಲಿಲ್ಲ. ಇನ್ನು ಕೆಲವು ಪದ್ಯಗಳನ್ನು ನೋಡಿದರೆ ಹೆಣ್ಣನ್ನ ವರ್ಣಿಸುವುದಿತ್ತು, ಹುಟ್ಟಿದ ಹೆಣ್ಣು ಮಕ್ಕಳನ್ನ ಜೀವಂತವಾಗಿ ಹೂತು ಬಿಡುವಂತಹ ಸಂಸ್ಕಾರ. ಯಾರಾದರೂ ಎಲ್ಲಾದರೂ ಬದುಕಿ ಉಳಿದರೆ ಅವರನ್ನ ಕೇವಲ ಉಪಭೋಗ ವಸ್ತುವನ್ನಾಗಿ ಮಾತ್ರ ಕಾಣುವಂತಹ ಸಂಸ್ಕೃತಿ ಆ ಒಂದು ಕಾಲದಲ್ಲಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಲ್ಲಿ ಹುಟ್ಟಿದ್ರು. ಆ ಕಾಲದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ ಕಾಂತಿ ಏನಾಗಿತ್ತು? ಪ್ರವಾದಿಗಳ ಜಗತ್ತಿಗೆ ಸಾರಿದಂತಹ ಶಾಂತಿಯ ಸಂದೇಶ ಏನಾಗಿತ್ತು? ಮಾನವ ಸಂಬಂಧಕ್ಕೆ ಮೊಹಮ್ಮದ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಂತಹ ಕೊಡುಗೆಗಳೇನಾಗಿತ್ತು? ನೆರೆಹೊರೆ ಸಂಬಂಧಕ್ಕೆ ಪ್ರವಾದಿಗಳ ಅತ್ಯಂತ ಶ್ರೇಷ್ಠವಾದ ದೃಷ್ಟಿಕೋನ ಏನಾಗಿತ್ತು? ದೀರ್ಘವಾದ 120 ವರ್ಷಗಳ ಕಾಲ ಔಸ್ ಹಜ್ರಜ್ ಎನ್ನುವ ಎರಡು ಗೋತ್ರಗಳು ಕಾದಾಡಿದವು. ಯಾವ ಕಾರಣಕ್ಕಾಗಿ ಕಾದಾಡಿದವು? ಒಂದು ಕುದುರೆಯ ಮೂಗುದಾರದ ಕಾರಣಕ್ಕಾಗಿ ಮಾತ್ರ. ಕುದುರೆಗಳನ್ನ ಕಂಟ್ರೋಲ್ ಮಾಡುವುದಕ್ಕೆ ಅದಕ್ಕೆ ಬ್ರೇಕ್ ಇರುವುದಿಲ್ಲ, ಎಕ್ಸಲೇಟರ್ ಇರುವುದಿಲ್ಲ, ಕ್ಲಚ್ ಇರುವುದಿಲ್ಲ, ಏನೂ ಇರುವುದಿಲ್ಲ. ಕುದುರೆಗಳನ್ನ ಕಂಟ್ರೋಲ್ ಮಾಡುವುದು ಮೂಗುದಾರಗಳ ಮೂಲಕ. ಆ ಮೂಗುದಾರಗಳನ್ನು ಸಡಿಲವಾಗಿ ಬಿಟ್ಟಾಗ ಎಕ್ಸಲೇಟರ್ ಕೊಟ್ಟಾಗ ಗಾಡಿ ಮುಂದಕ್ಕೆ ಹೋಗ್ತದೆ. ಆ ಮೂಗುದಾರಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡ ಹಾಗೆ ಬ್ರೇಕ್ ಹಿಡಿದ ಹಾಗೆ ಆ ವಾಹನದ ಸಂಚಾರ ಕಡಿಮೆಯಾಗ್ತದೆ. ವಾಹನಗಳನ್ನ ಕುದುರೆಗಳನ್ನ ಕಂಟ್ರೋಲ್ ಮಾಡುವಂತಹ ಮೂಗುದಾರಗಳು ಕಡಿಂಜಾನ್ಗಳು, ಅವುಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಮದೀನಾದಲ್ಲಿದ್ದ ಪ್ರಮುಖವಾದ ಎರಡು ಗೋತ್ರಗಳು ಕಾದಾಡಿದ್ದು ದೀರ್ಘವಾದ 120 ವರ್ಷಗಳ ಕಾಲ. ಒಂದು ತಲೆಮಾರು ನಾಶವಾಗುವಾಗ ಯುದ್ಧದ ಧರ್ಮವನ್ನ ಇನ್ನೊಂದು ತಲೆಮಾರಿಗೆ ಹಸ್ತಾಂತರ ಮಾಡಿ ಯಾವತ್ತೂ ಗಣ ಕೆಟ್ಟು ಹೋಗದ ಹಾಗೆ 120 ವರ್ಷಗಳ ಕಾಲ ಮುಂದುವರಿಯಿತು ಔಸ್ ಹಜ್ರಜ್ಗಳ ಯುದ್ಧ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳು ಬಂದು ಹೇಳಿದರು, ಓ ಮನುಷ್ಯರೇ, ನಿಮ್ಮನ್ನಲ್ಲಾಹು ಸೃಷ್ಟಿ ಮಾಡಿದ ಕಾದಾಡುವುದಕ್ಕಲ್ಲ, ಯುದ್ಧ ಮಾಡುವುದಕ್ಕಲ್ಲ, ನೀವು ಯಾವತ್ತೂ ಕೂಡ ವೈರತ್ವವನ್ನು ಇಟ್ಟುಕೊಳ್ಳುವುದಕ್ಕಲ್ಲ, ಪರಸ್ಪರ ಸಂಘರ್ಷ ಮಾಡುವುದಕ್ಕಲ್ಲ. ಲಾ ತನಾಜಶೂ ವಲಾ ತಹಾಸದು ವಲಾ ತಬಾಗದು ವಲಾ ತಹಾಸದು ವಕೂನು ಇಬಾದಲ್ಲಾಹಿ ಇಖ್ವಾನಾ. ಓ ಜನರೇ, ಪರಸ್ಪರ ಕಾದಾಡಬೇಡಿ, ಪರಸ್ಪರ ದ್ವೇಷವನ್ನಿಟ್ಟುಕೊಳ್ಳಬೇಡಿ, ಪರಸ್ಪರ ಬಡಿದಾಡಬೇಡಿ, ಪರಸ್ಪರ ವೈರತ್ವನ್ನಿಟ್ಟುಕೊಳ್ಳಬೇಡಿ. ವಕೂನು ಇಬಾದಲ್ಲಾಹಿ ಇಖ್ವಾನಾ, ಅಲ್ಲಾಹನ ಸೃಷ್ಟಿಗಳಾದ ಮನುಷ್ಯರೇ, ನೀವು ಸಹೋದರತೆಯಿಂದ ಬಾಳಿ, ನಿಮ್ಮ ಸಹೋದರತೆಗೆ ಧರ್ಮ ಅಡ್ಡಿಯಾಗದಿರಲಿ, ಜಾತಿ ಅಡ್ಡಿಯಾಗದಿರಲಿ, ಮತ ಅಡ್ಡಿಯಾಗದಿರಲಿ, ನೀವಾಡುವ ಭಾಷೆ ಅಡ್ಡಿಯಾಗದಿರಲಿ, ನೀವುಡುವ ಉಡುಗೆಗಳು ಅಡ್ಡಿಯಾಗದಿರಲಿ, ನೀವೊಳಗೊಳ್ಳುವ ಸಂಸ್ಕೃತಿಗಳು ಅಡ್ಡಿಯಾಗದಿರಲಿ, ಮನುಷ್ಯರೇ, ಈ ಜಗತ್ತಲ್ಲಿರುವ ಸರ್ವ ಮನುಷ್ಯರನ್ನು ಕೂಡ ಮಾನವತೆಯ ಆಧಾರದಲ್ಲಿ ಕಂಡ, ಜಗತ್ತು ಕಂಡ ಅತ್ಯಂತ ದೊಡ್ಡ ಮಾನವತೆಯ ಪ್ರಯೋಕ್ತ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಕಟ್ಟಕಡೆಯ ಭಾಷಣವನ್ನು ಜಗತ್ತು ಹ್ಯೂಮನ್ ರೈಟ್ಸ್ ನ ಡಿಕ್ಲರೇಷನ್ ಆಗಿ ಘೋಷಣೆ ಮಾಡಿದೆ, ಮಾನವ ಹಕ್ಕುಗಳ ಪ್ರಘೋಷಣೆ. ಡಿಸೆಂಬರ್ 10 ನೀವು ಕೆಲವೊಮ್ಮೆ ಪತ್ರಿಕೆಗಳಲ್ಲಿ ಹೋಗಬಹುದು, ಇವತ್ತು ಓದಬಹುದು, ಇವತ್ತು ಮಾನವ ಹಕ್ಕುಗಳ ದಿನ. ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನವನ್ನಾಗಿ ಘೋಷಣೆ ಮಾಡಲಾಗಿದೆ, ಹ್ಯೂಮನ್ ರೈಟ್ಸ್ ಡೇ. ಏನಿದೆ ಹ್ಯೂಮನ್ ರೈಟ್ಸ್ ಡೇನಲ್ಲಿ? ಯಾವ ಯಾವ ಪುರುಷಾರ್ಥಕ್ಕಾಗಿ ಈ ದಿವಸವನ್ನು ಆಚರಣೆ ಮಾಡಲಾಗ್ತದೆ? ಸಹೋದರರೇ, ಹ್ಯೂಮನ್ ರೈಟ್ಸ್ ಡೇಯಲ್ಲಿ, ಮಾನವ ಹಕ್ಕುಗಳ ದಿನಗಳಲ್ಲಿ, ಈ ಜಗತ್ತಲ್ಲಿ UNO ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಎನ್ನುವ ವಿಶ್ವಸಂಸ್ಥೆ ಡಿಸೆಂಬರ್ 10 ಹ್ಯೂಮನ್ ರೈಟ್ಸ್ ಡೇವನ್ನು ಆಚರಣೆ ಮಾಡಲಿಕ್ಕೆ ನಮ್ಮಲ್ಲಿ ಹೇಳ್ತದೆ. ಆ ದಿವಸ ಪತ್ರಿಕೆಗಳ ಲೇಖನಗಳು ಬರ್ತವೆ, ಟೌನ್ಗಳಲ್ಲಿ ಸೆಮಿನಾರ್ಗಳು ನಡೆಯುತ್ತವೆ, ಬುದ್ಧಿಜೀವಿಗಳ ಒಡನ್ನ ಆಚರಣೆ ಮಾಡ್ತಾರೆ. ಏನಿದ್ರು ಕೂಡ ಒಂದು ಮಾತನ್ನು ಕೇಳಬೇಕು,
ಈ ಕಳೆದ ಡಿಸೆಂಬರ್ನಲ್ಲೂ ಕೂಡ ಮಾನವ ಹಕ್ಕು ದಿನವನ್ನು ಆಚರಣೆ ಮಾಡಲಾಯಿತು. ಈ ಜಗತ್ತಲ್ಲಿ ಧ್ವಂಸವಾಗುತ್ತಿರುವ ಮಾನವ ಹಕ್ಕುಗಳನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ಹ್ಯೂಮನ್ ರೈಟ್ಸ್ ಡೇ ನಲ್ಲಿ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಸಹೋದರರೇ? ಜಗತ್ತಲ್ಲಿ ಧ್ವಂಸಗೊಳ್ಳುತ್ತಿರುವ ಮಾನವ ಹಕ್ಕುಗಳು ಎಣಿಕೆ ಮಾಡಿದರೆ ನಿಲ್ಲಿಸಲು ಸಾಧ್ಯವಾಗದ ರಾಷ್ಟ್ರಗಳಲ್ಲಿ ಪ್ರಬಲರು ದುರ್ಬಲರ ಮೇಲೆ ಮಾಡುತ್ತಿರುವ ದಾಳಿಗಳು, ಶ್ರೀಮಂತರು ಬಡವರ ಮೇಲೆ ಮಾಡುತ್ತಿರುವ ದಾಳಿಗಳು, ಬಲಿಷ್ಠ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳ ಮೇಲೆ ಮಾಡುತ್ತಿರುವಂತಹ ದಾಳಿಗಳು, ಇವುಗಳನ್ನು ನಿಲ್ಲಿಸಲಿಕ್ಕೆ ಹ್ಯೂಮನ್ ರೈಟ್ಸ್ ಡೇ ನಲ್ಲಿ ಯಾವ ಕಾರ್ಯಕ್ರಮ ಮಾಡಲಾಯಿತು? ಮಾನವ ಹಕ್ಕಿನ ಬಗ್ಗೆ ಡಿಸೆಂಬರ್ 10 ಯಾವ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು? ಕೈಗೊಂಡ ಯಾವ ತೀರ್ಮಾನಗಳನ್ನು ನಿಲ್ಲಿಸಲಾಯಿತು? ಯೋಚನೆ ಮಾಡಬೇಕು. ಡಿಸೆಂಬರ್ 10 ಹ್ಯೂಮನ್ ರೈಟ್ಸ್ ಡೇ ಕೇವಲ ಮಾತುಗಳಲ್ಲಿ, ಲೇಖನಗಳಲ್ಲಿ, ಒಂದೆರಡು ಟೌನ್ಗಳಲ್ಲಿರುವ ಮುಚ್ಚಲ್ಪಟ್ಟ ಆಡಿಟೋರಿಯಂಗಳು ನಡೆಯುವಂತಹ ಕೆಲವೊಂದು ಸೆಮಿನಾರ್ಗಳಿಗೆ ಸೀಮಿತವಾದರೆ ಸಯ್ಯದನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಾಡಿದ ಒಂದು ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಇತ್ತು, ಮಾನವ ಹಕ್ಕುಗಳ ಘೋಷಣೆ ಇತ್ತು. ಎಲ್ಲದೋ ಪವಿತ್ರವಾದ ಅರಫಾದಲ್ಲಿ ತನ್ನ ಮುಂದೆ ಸೇರಿದ್ದ 140,000 ಸಹಾಬಿಗಳ ಮಧ್ಯೆ ಅರಫಾದ ಮಧ್ಯಭಾಗದಲ್ಲಿರುವ ಜಬಲ್ ರಹಮಾನ ಮೇಲೆ ಹತ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದರು. ಜಗತ್ತಿನೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಯ್ಯುಹನ್ನಾಸ್, ಓ ಮನುಷ್ಯರೇ, ಓ ಮನುಷ್ಯರೇ, ಇನ್ನ ರಬ್ಬಕುಂ ವಾಹಿದ್ ವ ಇನ್ನ ಅಬಾಕುಂ ವಾಹಿದ್ ಕುಲ್ಲುಕುಂ ಮಿನ್ ಆದಮ ವ ಆದಮು ಮಿನ್ ತುರಾಬ್. ಓ ಮನುಷ್ಯರೇ, ನಿಮ್ಮ ರಬ್ ಓರ್ವ, ಯುವರ್ ಗಾಡ್ ಈಸ್ ಒನ್ ಅಂಡ್ ಯುವರ್ ಡ್ಯಾಡ್ ಈಸ್ ಒನ್. ನಿಮ್ಮ ತಂದೆ ಒಬ್ಬನೇ, ನಿಮ್ಮ ಸೃಷ್ಟಿಕರ್ತನಾದ ಪ್ರಪಂಚಕರ್ತನಾದ ಅಲ್ಲಾಹನೊಬ್ಬನೇ. ಕುಲ್ಲುಕುಂ ಮಿನ್ ಆದಮ ವ ಆದಮು ಮಿನ್ ತುರಾಬ್. ಜಗತ್ತಲ್ಲಿರುವ ಎಲ್ಲ ಮನುಷ್ಯರು ಕೂಡ ಆದಮ್ ಎನ್ನುವ ಮೂಲ ಪುರುಷನಿಂದ ಬಂದವರು. ಆದಮ್ ಮಣ್ಣಿನಿಂದ ಬಂದವ, ಮಣ್ಣಿನಿಂದ ಬಂದ ಆದಮನ ಸಂತತಿಗಳಾದ ಮನುಷ್ಯರೇ ನೀವೆಲ್ಲ ಒಂದೇ ಎನ್ನುವ ಮಾನವತೆಯ ಸಂದೇಶವನ್ನು ಸಾರಿದರು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕರಿಯ ವರ್ಗದವರಿಗೆ ಸ್ಥಾನವಿಲ್ಲದಂತಹ ಒಂದು ಕಾಲವಾಗಿತ್ತದು. ದೇಹದ ಚರ್ಮ ಕಪ್ಪಾಗಿ ಹೋದರೆ ಅವರನ್ನು ಅತ್ಯಂತ ದುಷ್ಟ ಸಮುದಾಯವನ್ನಾಗಿ ಕಾಣುವಂತಹ ಒಂದು ಕಾಲ ಇತ್ತು. ಚರ್ಮದ ಬಣ್ಣ ಬಿಳಿಯಾದವರಿಗೆ ಪರಮಶ್ರೇಷ್ಠವಾದ ಸ್ಥಾನಮಾನವನ್ನು ಕೊಡುವ ಕಾಲವಾಗಿತ್ತದು. ಆ ಕಾಲದಲ್ಲಿ ಮುಹಮ್ಮದುರ್ ರಸೂಲುಲ್ಲಾಹಿ ಹೇಳಿದರು, ಮನುಷ್ಯರ ಚರ್ಮದ ಬಣ್ಣಕ್ಕೆ ಹೊಂದಿಕೊಂಡು ಮಹತ್ವಗಳನ್ನು ನೀಡಲಾಗುವುದಿಲ್ಲ. ನಿಮ್ಮ ಚರ್ಮದ ಬಣ್ಣ ನಿಮ್ಮ ಮಹತ್ವದ ಮಾನದಂಡಗಳಲ್ಲ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇನ್ನಲ್ಲಾಹ ಖಲಕಲ್ ಇನ್ಸಾನ ಮಿನ್ ಜಮೀಇಲ್ ಅರ್ಧ, ಭೂಮಿಯ ಎಲ್ಲಾ ಮಣ್ಣುಗಳನ್ನು ಒಗ್ಗೂಡಿಸಿ ಆ ಮಣ್ಣಿನಿಂದ ಅಲ್ಲಾಹು ಮನುಷ್ಯರನ್ನ ಸೃಷ್ಟಿ ಮಾಡಿದ. ಇನ್ನಲ್ಲಾಹ ಕಬಲ ಮಿನ್ ಜಮೀಇಲ್ ಅರ್ಧ ಸಹಲಿಹ ವ ಹಸನಿಹ, ಭೂಮಿಯ ಉಬ್ಬು ತಗ್ಗುಗಳಿಂದ ಅಲ್ಲಾಹು ತಾಲ ಮಣ್ಣನ್ನ ಹಿಡಿದ. ಮನುಷ್ಯರನ್ನ ಸೃಷ್ಟಿ ಮಾಡುವ ಮಣ್ಣನ್ನಲ್ಲಾಹು ಎಲ್ಲಿಂದ ಹಿಡಿದ? ಭೂಮಿಯ ಉಬ್ಬು ತಗ್ಗುಗಳಿಂದ. ಆಫ್ರಿಕಾದ ಕಪ್ಪು ಮಣ್ಣು, ಅಮೆರಿಕಾದ ಕೆಂಪು ಮಣ್ಣು, ಭಾರತದ ಮಿಶ್ರ ಮಣ್ಣು, ಇನ್ನು ಕೆಲವು ಕಡೆಗಳಿಂದ ಆಯಾ ಸ್ವಭಾವಕ್ಕೆ ಹೊಂದಿಕೊಂಡ ಮಣ್ಣು, ಬೇರೆ ಬೇರೆ ಕಡೆಗಳಿಂದ ಮಣ್ಣನ್ನಲ್ಲಾಹು ತಾಲ ಹಿಡಿದು ಆ ಮಣ್ಣನ್ನ ಮಿಕ್ಸ್ ಮಾಡಿ ಖಲಕ ಮಿನ್ಹ ಆದಮ್, ಆ ಮಿಕ್ಸ್ಡ್ ಮಣ್ಣಿನಿಂದ ಅಲ್ಲಾಹು ಮನುಷ್ಯರನ್ನ ಸೃಷ್ಟಿ ಮಾಡಿದ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ಚರ್ಮದ ಬಣ್ಣದ ವ್ಯತ್ಯಾಸಕ್ಕೆ ಕಾರಣ ನಿಮ್ಮನ್ನು ಸೃಷ್ಟಿ ಮಾಡಲ್ಪಟ್ಟ ಮಣ್ಣಿನ ಸ್ವಭಾವ ಗುಣಗಳ ವ್ಯತ್ಯಾಸವೇ ಹೊರತು ಯಾವತ್ತೂ ಕೂಡ ನಿಮ್ಮ ಮಹತ್ವಗಳಿಗೆ ಆ ಮಣ್ಣಿನೊಂದಿಗೆ ವರ್ಣದೊಂದಿಗೆ ಸಂಬಂಧವಿಲ್ಲ ಅಂತ ಹೇಳಿದರು. ವರ್ಣ ವೈರಾಗ್ಯಗಳಲ್ಲಿ ಮನುಷ್ಯರನ್ನ ವಿವಿಧ ಹಂತಗಳನ್ನಾಗಿ ಮಾರ್ಪಡಿಸುತ್ತಿದ್ದ ಕಾಲದಲ್ಲಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕುಲ್ಲುಕುಂ ಮಿನ್ ಆದಮ ವ ಆದಮು ಮಿನ್ ತುರಾಬ್, ಲೈಸ ಲಿ ಅರಬಿಯ್ಯಿನ್ ಫಲ್ಲುನ್ ಅಲಾ ಅಜಮಿ ವಲಾ ಲಿ ಅಬ್ಯದ ಫಲ್ಲುನ್ ಅಲಾ ಅಸ್ವದ್. ಕರ್ರಗಿನ ಮನುಷ್ಯನಿಗಿಂತ ಬಿಳಿಯನಿಗೆ ಮಹತ್ವವಿಲ್ಲ, ಅರಬನಿಗಿಂತ ಅರಬೇತರನಿಗಿಂತ ಅರಬನಿಗೆ ಮಹತ್ವವಿಲ್ಲ. ಕುಲ್ಲುಕುಂ ಮಿನ್ ಆದಮ ವ ಆದಮು ಮಿನ್ ತುರಾಬ್, ಎಲ್ಲಾ ಮನುಷ್ಯರು ಆದಮನಿಂದ ಬಂದವರು, ಆದಮ್ ಮಣ್ಣಿನಿಂದ ಬಂದವ. ಜಗತ್ತಿನಲ್ಲಿ ಇಂತಹ ಒಂದು ಮಾನವತೆಯ ಹಕ್ಕುಗಳ ಘೋಷಣೆ ಯಾವತ್ತೂ ಜಗತ್ತು ಕೇಳಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ಜಗತ್ತಿನ ಮನುಷ್ಯರನ್ನ ಒಂದಾಗಿ ಕಂಡ್ರು. ಈ ಜಗತ್ತಲ್ಲಿರುವ ಎಲ್ಲರನ್ನೂ ಕೂಡ ಇಸ್ಲಾಂ ಮಾಡಬೇಕೆನ್ನುವ ಒಂದು ತತ್ವ, ಜಗತ್ತಲ್ಲಿರುವ ಎಲ್ಲ ಮನುಷ್ಯರು ಮುಸಲ್ಮಾನರಾಗಬೇಕೆನ್ನುವ ಒಂದು ಸಿದ್ಧಾಂತ ಯಾವತ್ತೂ ಕೂಡ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಮುಂದಿಟ್ಟಿಲ್ಲ. ಆ ಒಂದು ಪ್ರಪೋಸಲ್ ನಮ್ಮ ಮುಂದಿಲ್ಲ. ಕೆಲವು ಧರ್ಮಗಳಿವೆ, ಕೆಲವು ಮತಗಳಿವೆ, ಅವರ ಉದ್ದೇಶ ಏನು? ಈ ಜಗತ್ತಲ್ಲಿ 10 ವರ್ಷಗಳಲ್ಲಿ, 12 ವರ್ಷಗಳಲ್ಲಿ, 25 ವರ್ಷಗಳಲ್ಲಿ, 1 ಸೆಂಚುರಿ ಒಳಗೆ ನಮ್ಮ ಧರ್ಮದವರೇ ಈ ಜಗತ್ತಲ್ಲಿ ತುಂಬಬೇಕು, ದೇಶದಲ್ಲಿ ತುಂಬಬೇಕು, ಉಳಿದವರಲ್ಲಿ ಇಲ್ಲಿ ಹೊರಟು ಹೋಗ್ಬೇಕೆನ್ನುವಂತಹ ಸಂಕುಚಿತವಾದ ಭಾವ
ಕೆಲವು ಜನರನ್ನ ಅದರಲ್ಲಿ ಆವರಿಸಿ ಬಿಡುತ್ತದೆ, ಬಿಟ್ಟಿರುತ್ತದೆ. ಇಸ್ಲಾಮಿನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವತ್ತೂ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ, ಪ್ರಸ್ತಾಪವನ್ನ ಮುಂದಿಟ್ಟಿಲ್ಲ. ಇಲ್ಲಿರುವ ಎಲ್ಲ ಮನುಷ್ಯರು ಕೂಡ ಇಸ್ಲಾಂ ಆಗಲಿ ಜನರನ್ನು ಮುಸಲ್ಮಾನನಾಗಿ ಮಾಡಿ ಅಂತ ಹೇಳಿಲ್ಲ. ಮತ್ತೆ ಒಂದು ಮಾತನ್ನು ಮಾತ್ರ ಪ್ರವಾದಿಗಳು ಹೇಳಿದ್ದಾರೆ, ನೀವು ಮುಸ್ಲಿಂ ಆಗಿ ಬಿಡಿ, ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡುವುದು ನಿಮಗೆ ಬಿಟ್ಟ ವಿಚಾರ. ಧರ್ಮವನ್ನು ಸಂಪೂರ್ಣವಾಗಿ ಅರಗಿಸಿಕೊಂಡು, ಅರಿತುಕೊಂಡು, ಮನವರಿಕೆ ಮಾಡಿಕೊಂಡು, ಮನದಟ್ಟು ಮಾಡಿಕೊಂಡು, ಹೃದಯದಲ್ಲಿ ರೂಢಮೂಲವಾಗಿಸಿ, ಧರ್ಮದ ಸಂದೇಶಗಳನ್ನು ಒಪ್ಪಿಕೊಂಡು, ನಾಲಗೆಯ ಮೂಲಕ ಸಾಕ್ಷ್ಯವಚನವನ್ನು ಉಚ್ಚಾರ ಮಾಡಿದರೆ ನಿಮ್ಗೆ ಖಂಡಿತ ಇಸ್ಲಾಮಲ್ಲಿ ಮೆಂಬರ್ಶಿಪ್ ಸಿಗಬಹುದು. ಇಸ್ಲಾಮಿನ ಮೆಂಬರ್ಶಿಪ್ ಗೆ ನೀವು ದೊಡ್ಡ ಮಹಾಸಮ್ಮೇಳನವನ್ನು ಮಾಡಿ ನಾನು ಇಂದಿನಿಂದ ಮುಸ್ಲಿಂ ಅಂತ ಘೋಷಣೆ ಮಾಡಬೇಕಾಗಿಲ್ಲ. ಯಾವುದೇ ವಕೀಲ ಹತ್ತಿರ, ನೋಟರಿ ಹತ್ತಿರ ಹೋಗಿ ಅಫಿಡವಿಟ್ ಮಾಡಬೇಕಾಗಿಲ್ಲ. ಯಾವುದೇ ಸಾಕ್ಷಿಗಳಿಂದ, ವಿಟ್ನೆಸ್ ಗಳಿಂದ ನೀವು ಸಹಿಯನ್ನು ಸ್ವೀಕಾರ ಮಾಡಬೇಕಾಗಿಲ್ಲ. ಯಾವುದೇ ಒಂದು ಬಹಿರಂಗವಾದ ಸಭೆಯಲ್ಲಿ ಅದನ್ನು ಘೋಷಣೆ ಮಾಡಬೇಕಾಗಿಲ್ಲ. ಇಸ್ಲಾಮಿಗೆ ಬರಬೇಕಾದ ಸರಳವಾದ ಸೂತ್ರ ಅಶ್ಹದು ಅಲ್ಲ ಇಲಾಹ ಇಲ್ಲಲ್ಲಾಹು ವ ಅಶ್ಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹಿ, ಇದನ್ನು ಅರ್ಥ ಅರಿತುಕೊಂಡು ಉಚ್ಚಾರ ಮಾಡುವುದು ಮಾತ್ರ. ಇಷ್ಟೊಂದು ಸರಳವಾದ ಸೂತ್ರವನ್ನಿಟ್ಟಿರುವ ಇಸ್ಲಾಂ ಬಲವಂತದಿಂದ ಮತಾಂತರ ಮಾಡಬೇಡಿ ಅಂತ ಘೋಷಣೆ ಮಾಡಿದೆ. ಯಾರನ್ನು ಬಲವಂತದಿಂದ ಮತಾಂತರ ಮಾಡಬೇಡಿ. ಮುಹಮ್ಮದ್ ರಸೂಲುಲ್ಲಾಹಿ ಅಲ್ಲಾಹ ಕೇಳುವ ಪ್ರಶ್ನೆ, ಅಫ ಅಂತ ತುಕ್ರಿಹುನ್ನಾಸ ಹತ್ತಾ ಯಕೂನು ಮುಮಿನೀನ್. ಪ್ರವಾದಿಗಳಲ್ಲಿ ಅಲ್ಲಾಹು ತಾಲ ಕುರಾನ್ ಅಲ್ಲಿ ಕೇಳ್ತಾ ಇದ್ದಾನೆ, ಅಫ ಅಂತ ತುಕ್ರಿಹುನ್ನಾಸ ಹತ್ತಾ ಯಕೂನು ಮುಮಿನೀನ್. ಓ ಪ್ರವಾದಿಗಳೇ, ಇಡೀ ಜನರನ್ನ ಮುಸ್ಲಿಂ ಮಾಡ್ಲಿಕ್ಕೆ ನೀವೇನಾದರೂ ಒತ್ತಡ ಮಾಡ್ತಾ ಇದ್ದೀರಾ? ಜನರ ಮೇಲೆ ಇಸ್ಲಾಂ ಅನ್ನು ಹೇರ್ಲಿಕ್ಕೆ ನೀವು ಬಲವಂತ ಮಾಡ್ತಾ ಇದ್ದೀರಾ? ತಮ್ಮ ಊರಲ್ಲಿರುವ, ದೇಶದಲ್ಲಿರುವ, ಜಗತ್ತಲ್ಲಿರುವ ಎಲ್ಲರೂ ಕೂಡ ಮುಸಲ್ಮಾನರಾಗಬೇಕು ಅಂತ ತಾವು ಬಲವಂತ ಮಾಡ್ತಾ ಇದ್ದೀರಾ? ಅದು ಬೇಡ ಅಂತ ಪವಿತ್ರವಾದ ಕುರಾನ್ ಹೇಳ್ತಾ ಇದೆ. ಆದ್ದರಿಂದ ಮತಾಂತರ, ಕನ್ವರ್ಷನ್, ಬಲವಂತ ಒತ್ತಾಯ ಪಡಿಸುವುದು, ಇದು ಯಾವುದು ಕೂಡ ಇಸ್ಲಾಮಿ ಡಿಕ್ಷನರಿಯಲ್ಲಿ ಕಾಣಲು ಸಾಧ್ಯವಾಗದ ಪದಗಳು. ಅದೇ ಸಂದರ್ಭದಲ್ಲಿ ಒಂದು ಮಾತನ್ನ ಇಸ್ಲಾಂ ಹೇಳಿದೆ, ಮಾನವರ ಸಂಬಂಧಗಳ ಬಗ್ಗೆ, ಮಾನವನು ಪರಸ್ಪರ ಅರಿತುಕೊಳ್ಳಬೇಕಾದ ವಿಚಾರಗಳ ಬಗ್ಗೆ, ಮಾನವ ಪರಸ್ಪರ ಪಾಲಿಸಿಕೊಳ್ಳಬೇಕಾದ ಶಿಷ್ಟಾಚಾರಗಳ ಬಗ್ಗೆ ಪವಿತ್ರವಾದ ಕುರಾನ್, ಪವಿತ್ರವಾದ ಪ್ರವಾದಿ ವಚನಗಳಲ್ಲಿ ಹೇಳಿರುವ ವಿಚಾರಗಳನ್ನು ನೀವು ಅನುಷ್ಠಾನಗೊಳಿಸುವುದಾದರೆ ಈ ಜಗತ್ತಲ್ಲೊಂದು ಕ್ಷೇಮ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಪರಸ್ಪರ ಭೇಟಿಯಾಗುವಾಗ ಮುಗುಳು ನಗಬೇಕು, ನೀವು ನಿಮ್ಮ ಮುಖಗಳಲ್ಲಿ ನಗುಗಳನ್ನು ವ್ಯಕ್ತಪಡಿಸಬೇಕು, ಮುಗುಳು ನಗುವ ಮುಖಗಳ ಮೂಲಕ ನೀವು ಜನರನ್ನು ನೀವು ಸ್ವೀಕರಿಸಬೇಕು. ಮನುಷ್ಯರ ಮುಂದೆ ನೀವು ಹೋಗುವ ಸಂದರ್ಭದಲ್ಲಿ ನಿಮ್ಮ ಮುಖದಲ್ಲಿ ಕಾಣುವ ಮುಗುಳು ನಗುವು ಕೂಡ ಶ್ರೇಷ್ಠವಾದ ಪ್ರತಿಫಲ ಇರುವುದಾಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಫಇನ್ನ ಫಿ ತಬಸ್ಸುಮಿಕ ಇಲಾ ವಜ್ಹಿ ಅಖೀಕ ಸದಕಾ. ನೀನು ನಿನ್ನ ಸಹೋದರನ ಕಂಡು ಮುಗುಳು ನಕ್ಕರೆ, ಅದಕ್ಕೂ ಕೂಡ ಅಲ್ಲಾಹನ ಬಳಿಯಲ್ಲಿ ವಿಶಾಲವಾದ ಪ್ರತಿಫಲ ಇರುವುದಾಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಸರ್ವ ರೀತಿಯಲ್ಲೂ ಕೂಡ ಮಾನವ ಸಂಬಂಧಗಳನ್ನು ಬಲಪಡಿಸಲಿಕ್ಕೆ ಪ್ರವಾದಿಗಳು ಕರೆ ಕೊಟ್ಟಿದ್ದಾರೆ. ನೆರೆಹೊರೆ ಸಂಬಂಧಕ್ಕೆ ವಿಶಾಲವಾದ ತಾತ್ಪರ್ಯವನ್ನು ಕೊಟ್ಟಿದ್ದಾರೆ. ನೋಡಿ, ನಮ್ಮ ದೇಶಗಳಲ್ಲಿ ಬಜೆಟ್ಗಳನ್ನು ಮಂಡನೆ ಮಾಡುವಾಗ ರಕ್ಷಣಾ ಸಚಿವರ ಬಜೆಟ್ಗಳಲ್ಲಿ, ಡಿಫೆನ್ಸ್ ಮಿನಿಸ್ಟರ್ನ ಬಜೆಟ್ಗಳಲ್ಲಿ, ನಮ್ಮ ದೇಶಗಳಲ್ಲಿ ವಿಶೇಷವಾಗಿ ಭಾರತ ದೇಶದಲ್ಲಿ ಆಹಾರಕ್ಕಾಗಿ ಖರ್ಚು ಮಾಡುವ ಹಣಕ್ಕಿಂತ ಹೆಚ್ಚು, ಶಿಕ್ಷಣಕ್ಕಾಗಿ ಖರ್ಚು ಮಾಡುವ ಹಣಕ್ಕಿಂತ ಹೆಚ್ಚು, ಆರೋಗ್ಯಕ್ಕಾಗಿ ಖರ್ಚು ಮಾಡುವ ಹಣಕ್ಕಿಂತ ಹೆಚ್ಚು ನಮ್ಮ ದೇಶದಲ್ಲಿ ಖರ್ಚು ಮಾಡುವಂತಹ ಒಂದು ಒಂದು ಡಿಪಾರ್ಟ್ಮೆಂಟ್ ಇದ್ದರೆ ಅದು ಡಿಫೆನ್ಸ್ ಡಿಪಾರ್ಟ್ಮೆಂಟ್. ದೇಶದ ರಕ್ಷಣೆಗಾಗಿ ರಕ್ಷಣಾ ಸಚಿವರು ಮಂಡನೆ ಮಾಡುವ ಬಜೆಟ್ನಲ್ಲಿ ದೇಶದ ರಕ್ಷಣೆಗಾಗಿ ಕೋಟ್ಯಂತರ ರೂಪಾಯಿಗಳನ್ನು ಮೀಸಲಿಡುತ್ತಾರೆ. ಯಾಕೆ? ದೇಶವನ್ನು ರಕ್ಷಣೆ ಮಾಡುವುದಕ್ಕಾಗಿ ಮಾಡಲೇಬೇಕು, ದೇಶವನ್ನು ರಕ್ಷಣೆ ಮಾಡಬೇಕು, ಗಡಿ ಕಾಯಬೇಕು, ಮಿಲಿಟರಿಗಳನ್ನು ಬೆಳೆಸಬೇಕು, ಅವರಿಗೆ ಬೇಕಾದ ಅತ್ಯಾಧುನಿಕ ಆಯುಧಗಳನ್ನು ಖರೀದಿ ಮಾಡಬೇಕು, ಒಂದು ದೇಶದ ಸಂರಕ್ಷಣೆಗೆ ಇದೆಲ್ಲ ನಾವು ಮಾಡಲೇಬೇಕು, ತಪ್ಪು ಅಂತ ಹೇಳುವುದಲ್ಲ. ಅದೇ ಸಂದರ್ಭದಲ್ಲಿ ದೇಶದ ರಕ್ಷಣೆ ಆ ಪ್ರಶ್ನೆ ಇಲ್ಲಿಂದ ಬರುತ್ತದೆ. ನೆರೆಹೊರೆಯವರೊಂದಿಗೆ ಸಂಬಂಧ ಸರಿ ಇಲ್ಲದ ಕಾರಣ ನಮ್ಮ ದೇಶದಲ್ಲಿ ಅನೇಕ ಗಡಿಬಿಡಿಗಳು ನಡೆಯುತ್ತಾ ಇದೆ, ಗಡಿಗಳಲ್ಲಿ ಚಕಮಕಿ ನಡೆಯುತ್ತಾ ಇದೆ. ಕಾಶ್ಮೀರದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಸಂಘರ್ಷಗಳು ಮಧ್ಯ ಮಧ್ಯ ನಾವು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ, ಟೆಲಿವಿಷನ್ಗಳಲ್ಲಿ ನೋಡ್ತಾ ಇದ್ದೇವೆ. ಹಿಮಾಚಲ ಪ್ರದೇಶ ಚೀನಾಕ್ಕೆ ಸೇರಿದಂತವರು ವಾದ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಮಂತ್ರಿಗಳಾದ ಬೆಳಗಾವಿಯಲ್ಲಿ ಮರಾಠಿ ಮತ್ತು ಕರ್ನಾಟಕದವರು ಸಂಘರ್ಷದಲ್ಲಿ ಏರ್ಪಟ್ಟಿದ್ದಾರೆ. ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ. ಗಡಿಗಳನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಗಡಿಗಳನ್ನು ಕಾಪಾಡುವುದಕ್ಕಾಗಿ ನೆರೆಹೊರೆ ಸಂಬಂಧವು ಸರಿಯಿಲ್ಲದ ಕಾರಣ ಕೇವಲ ನಮ್ಮ ಡಿಫೆನ್ಸ್ಗಾಗಿ ಕೋಟ್ಯಂತರ ಬಿಲಿಯನ್ ಟ್ರಿಲಿಯನ್ ರುಪೀಸ್ಗಳನ್ನು ನಾವು ಖರ್ಚು ಮಾಡುತ್ತಿರುವಾಗ
ಸಹೋದರರೆ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೆರೆಹೊರೆ ಸಂಬಂಧಕ್ಕೆ ನೀಡಿರುವ ಮಹತ್ವವನ್ನು ಅರ್ಥ ಮಾಡಿಕೊಂಡರೆ ಆ ಮಹತ್ವದ ಆ ಸಂದೇಶಗಳ ಆ ಮಹತ್ವ ಅದರ ಪ್ರಸ್ತುತತೆ ನಮಗೆ ಅರ್ಥ ಮಾಡಿಕೊಂಡರೆ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ಇದರಲ್ಲಿ ಸಾಧ್ಯವಾಗ್ತದೆ. ಪ್ರವಾದಿಗಳಲ್ಲಿ ಕೇಳಲಾಯಿತು ಸುಹಿಲ ರಸೂಲುಲ್ಲಾಹಿ ಅನಿಲ್ ಜಿರಾದ್ ಫಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರ್ಬಈನ ದಾರಂ ಮಿನ್ ಯಮೀನಿಹಿ ವ ಅರ್ಬಈನ ಅನ್ ಶಿಮಾಲಿಹಿ ವ ಅರ್ಬಈನ ಖಲ್ಫಹು ವ ಅರ್ಬಈನ ಅಮಾಮಹು. ಪ್ರವಾದಿಗಳಲ್ಲಿ ಕೇಳಲಾಯಿತು ನೇಬರ್ಹುಡ್ ಅಂದ್ರೆ ಏನು, ನಮ್ಮ ನೆರೆಹೊರೆಯವರು ಯಾರು, ನೆರೆಕೆರೆಯವರು ಯಾರು, ನಮ್ಮ ನೆರೆಗೆರೆಯವರ ಡೆಫಿನಿಷನ್ ವ್ಯಾಖ್ಯೆ ಏನು ಅಂತ ಪ್ರವಾದಿಗಳಲ್ಲಿ ಕೇಳಿದಾಗ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ನೆರೆಗೆರೆಯವರಿಗೆ ನೀಡಿದಂತಹ ವ್ಯಾಖ್ಯಾನ ಅರ್ಬಊನ ದಾರನ್ ಅನ್ ಯಮೀನಿಹಿ ಬಲಭಾಗದಲ್ಲಿರುವ 40 ಮನೆಗಳು, ವಅರ್ಬಈನ ದಾರನ್ ಅನ್ ಯಮೀನಿಹಿ ಎಡಭಾಗದಲ್ಲಿರುವ 40 ಮನೆಗಳು, ವಅರ್ಬಈನ ಖಲ್ಫಹು ಹಿಂಬದಿಯಲ್ಲಿರುವ 40 ಮನೆಗಳು, ವಅರ್ಬಈನ ಅಮಾಮಹು ಮುಂಭಾಗದಲ್ಲಿರುವ 40 ಮನೆಗಳು. ಒಬ್ಬ ಮನುಷ್ಯನ ನೆರೆ ಅಂತ ಹೇಳಿದರೆ 160 ಮನೆಗಳು ಎನ್ನುವ ವಿಶಾಲವಾದ ದೃಷ್ಟಿಕೋನವನ್ನು ಜಗತ್ತಲ್ಲಿ ಸಾರಿದ ಏಕೈಕ ಮನುಷ್ಯ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಬೇರೆ ಯಾವುದೇ ವ್ಯಾಖ್ಯಾನಗಳನ್ನು ನೋಡಿದರೂ ಕೂಡ ನೆರೆಹೊರೆಗೆ ಇಷ್ಟೊಂದು ವಿಶಾಲವಾದ ವ್ಯಾಖ್ಯೆಯನ್ನು ಕೊಟ್ಟದ್ದು ಕಾಣಲಿಕ್ಕೆ ಸಾಧ್ಯವಿಲ್ಲ. ಮನೆಯ ಸಮೀಪದಲ್ಲಿರುವ ಒಂದೆರಡು ಮನೆಗಳನ್ನು ಮಾತ್ರ ನೆರೆಹೊರೆ ಅಂತ ನಾವು ಕಾಣುವಾಗ ಆ ನೆರೆಹೊರೆ ಸಂಬಂಧಗಳನ್ನು ಬಲಪಡಿಸಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಮನುಷ್ಯನ ಜೀವನವನ್ನು ಆದಷ್ಟು ಸೆಲ್ಫಿಶ್ ಆಗಿ ಸ್ವಾರ್ಥಿಯಾಗಿ ಮುನ್ನಡೆಸಲಿಕ್ಕೆ ಸಾಧ್ಯವಾಗುವಾಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುವ ಮನುಷ್ಯ ತನ್ನ ಬಾಗಿಲ ಆಚೆ ಇರುವ ಕೋಣೆಗಳಲ್ಲಿ ವಾಸ ಮಾಡುವವರು ಯಾರು ಎನ್ನುವುದನ್ನು ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ನೀರಸವನ್ನು ವ್ಯಕ್ತಪಡಿಸುತ್ತಿರುವಾಗ ಅದರ ಬಗ್ಗೆ ಆತ ನಿರಾಸಕ್ತನಾಗಿರುವಾಗ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ನಿನ್ನ ಮನೆಯ ಸಮೀಪದಲ್ಲಿರುವ 160 ಮನೆಗಳು ನಿನಗೆ ನೆರೆಮನೆಯಾಗಿದೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವ್ಯಾಖ್ಯಾನಿಸಿದ್ದಾರೆ. ಅದರಲ್ಲಿ ಜಾತಿ ಇಲ್ಲ, ಮತವಿಲ್ಲ, ಪಂಗಡವಿಲ್ಲ, ಸ್ವಜನ ಪಕ್ಷಪಾತವಿಲ್ಲ. ಪ್ರವಾದಿ ಪತ್ನಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಯುಷ ರಲಿಯಲ್ಲಾಹು ಅನ್ನ ಕೇಳಿದರು, ಪ್ರವಾದಿಗಳೇ ನನ್ನ ಮನೆಯಲ್ಲಿ ಊಟ ಮಾಡಿ ಏನಾದರೂ ಸಣ್ಣ ಪುಟ್ಟ ಗಾತ್ರದಲ್ಲಿ ಏನಾದರೂ ಉಳಿದರೆ ಎಲ್ಲರಿಗೂ ಹಂಚಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಬಂದರೆ ಒಂದು ಮನೆಯವರಿಗೆ ಮಾತ್ರ ಹಂಚಲಿಕ್ಕೆ ನಿಂದ ಸಾಧ್ಯವಾದರೆ ನಾನು ಅದನ್ನ ಯಾರಿಗೆ ಹಂಚಬೇಕು ಅಂತ ಕೇಳಿದರು. ಪ್ರವಾದಿ ಪತ್ನಿ ಆಯುಷತು ಸುದ್ದೀಕ ರಲಿಯಲ್ಲಾಹು ಅನ್ಹಾ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರ ಏನಾಗಿತ್ತು, ವಅನ್ ಅಕ್ರಬಿಹಿಮಾ ಮಿನ್ಕಿ ಬಾಬನ್ ನಿನ್ನ ಮನೆಯ ಬಾಗಿಲಿಗೆ ಯಾರ ಮನೆಯ ಬಾಗಿಲು ಹತ್ತಿರದಲ್ಲಿದೆಯೋ ಅವರಿಗೆ ನೀನು ಇದನ್ನು ಹಂಚು ಅಂತ ಹೇಳಿದ್ರು. ಪ್ರವಾದಿಗಳು ಜಾತಿ ನೋಡಿಲ್ಲ, ಮತ ನೋಡಿಲ್ಲ, ಪ್ರವಾದಿಗಳ ಊರಿನಲ್ಲಿ ಸಾಕಷ್ಟು ಯಹೂದಿಗಳು ವಾಸ ಮಾಡ್ತಾ ಇದ್ರು, ಕ್ರೈಸ್ತರು ವಾಸ ಮಾಡ್ತಾ ಇದ್ರು, ಅಗ್ನಿ ಆರಾಧನೆ ಮಾಡುವ ಮಜೂಸಿ ಎನ್ನುವ ವರ್ಗದವರು ವಾಸ ಮಾಡ್ತಾ ಇದ್ರು. ನಿನ್ನ ನೆರವೇರಲಿರುವ ಇಸ್ಲಾಮಿನ ಮುಸಲ್ಮಾನರನ್ನ ಹೆಕ್ಕಿ ಹುಡುಕಿ ಅವರಿಗೆ ನೀಡುವಂತ ಹೇಳುವುದಕ್ಕೆ ಬದಲಾಗಿ ನಿನ್ನ ಮನೆಗೆ ಯಾರ ಬಾಗಿಲು ತಾಗಿದೆಯೋ ಅವರಿಗೆ ನೀನು ಹೆಚ್ಚು ಮಹತ್ವವನ್ನು ಕೊಡುವಂತ ಘೋಷಣೆ ಮಾಡಿದ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದಾಗಿದೆ ಇಸ್ಲಾಮಿನ ನೇಬರ್ಹುಡ್ ನ ಕಾನ್ಸೆಪ್ಟ್. ಇಷ್ಟೊಂದು ವಿಶಾಲವಾದ ಪರಿಕಲ್ಪನೆಯನ್ನು ಕೊಟ್ಟವರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ನಿನ್ನ ನೆರೆಮನೆಯವರಿಗೆ ನೀನು ಊಟದಲ್ಲಿ ಹಂಚಬೇಕು, ಸಾಂಬಾರ್ನಲ್ಲಿ ಹಂಚಬೇಕು. ಅಬೂದರು ಅಲ್ಫಾರಿ ಎನ್ನುವ ತನ್ನ ಪ್ರೀತಿಯ ಶಿಷ್ಯರನ್ನ ಕರೆದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿಕೊಟ್ಟ ಉಪದೇಶ ಏನಾಗಿತ್ತು, ಯಾ ಅಬಾದರ್ ಇದಾ ತಬಖ್ತ ಮರಕತನ್ ಫಅಕ್ಥಿರ್ ಮಾಅಹಾ ವತಆಹದ್ ಬಿಹಿ ಜಿರಾನಕ. ಅಬೂದರು ಅಲ್ಫಾರಿ ಅವರನ್ನ ಕರೆದು ಪ್ರವಾದಿಗಳು ಹೇಳಿದರು, ಯಾ ಅಬಾದರ್ ಇದಾ ತಬಖ್ತ ಮರಕತನ್, ಮನೆಯಲ್ಲಿ ನೀನು ಸಾಂಬಾರು ಮಾಡಿದರೆ, ನೀನು ಕರಿಯನ್ನ ಮಾಡಿದರೆ, ಪದಾರ್ಥವನ್ನ ಮಾಡಿದರೆ, ನಿನ್ನ ಮನೆಯಲ್ಲಿರುವ ಮೆಂಬರ್ಗಳಿಗೆ ಹೊಂದಿಕೊಂಡು ಸಣ್ಣ ಮಟ್ಟದಲ್ಲಿ ನೀರು ಹಾಕಿ ನಿನ್ನ ಸಾಂಬಾರಿನ ಗಾತ್ರವನ್ನ ಕುಗ್ಗಿಸಬೇಡ. ನಿನ್ನ ಮನೆಯಲ್ಲಿ ಮಾಡುವ ಸಾಂಬಾರಿಗೆ ನೀನು ಹೆಚ್ಚು ನೀರನ್ನು ಹಾಕು. ಜಿರಾನ ಆ ಹೆಚ್ಚು ಸಾಂಬಾರನ್ನು ನಿನ್ನ ನೆರೆಮನೆಯವರಿಗೆ ನೀನು ಹಂಚು ಅಂತ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮನೆಗೆ ನೀನು ಫ್ರೂಟ್ ಅನ್ನು ತರುವಾಗ, ಸ್ವೀಟ್ಸ್ ಅನ್ನು ತರುವಾಗ, ನಿನ್ನ ಮಕ್ಕಳಿಗೆ ಏನಾದರೂ ಒಳ್ಳೆ ಉಡುಗೊರೆಗಳನ್ನು ತರುವಾಗ ಹತ್ತಿರ ಹತ್ತಿರದಲ್ಲಿರುವ ಮನೆಯವರೊಂದಿಗೆ ಪ್ರವಾದಿಗಳು ಹತ್ತಿರ ಹತ್ತಿರದಲ್ಲಿ ಮನೆ ಇರುವವರೊಂದಿಗೆ ರಸೂಲುಲ್ಲಾಹ ಹೇಳ್ತಾರೆ, ನೀನು ತಂದ ಗಿಫ್ಟಿನಿಂದ, ಸ್ವೀಟ್ನಿಂದ, ನೀನು ತಂದ ವಸ್ತುಗಳಿಂದ ನೆರೆಮನೆಯ ಮಕ್ಕಳಿಗೆ ಹಂಚಲಿಕ್ಕೆ ಸಾಧ್ಯವಾಗದಿದ್ದರೆ ಅದನ್ನು ನೀನು ಬಹಿರಂಗವಾಗಿ ತರುವುದನ್ನು ನಿಷಿದ್ಧ ಮಾಡಿದ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.
ನೆರೆಮನೆಯಲ್ಲಿ ಮಕ್ಕಳಿರ್ತಾರೆ, ಆ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಕಾಗುವುದಿಲ್ಲ, ಅದೇ ಅವರಿಗೆಲ್ಲ ಬೇಕಾಗುವಷ್ಟು ತರಲಿಕ್ಕೂ ಸಾಧ್ಯವಾಗುವುದಿಲ್ಲ. ಅದೇ ಸಂದರ್ಭದಲ್ಲಿ ಮನೆಯವರಿಗಾಗಿ ಮಾತ್ರ ಏನನ್ನಾದರೂ ವಸ್ತುಗಳನ್ನು ಖರೀದಿ ಮಾಡಿ ತಂದ್ರೆ ನೆರೆಮನೆಯ ಮಕ್ಕಳು ಕಾಣದ ಹಾಗೆ ಅದನ್ನು ಮುಚ್ಚಿ ಅವರ ದೃಷ್ಟಿಯಿಗೆ ಬಾರದ ರೀತಿಯಲ್ಲಿ ಮನೆಯೊಳಗೆ ಕೊಂಡು ಹೋಗಬೇಕು ಅಂತ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಇದು ಜೀವಂತ ಇರುವ ಮನುಷ್ಯರ ಬಗ್ಗೆ. ಅದರ ಜೊತೆಯಲ್ಲಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವಂತ ಮನುಷ್ಯ ಹುಟ್ಟುವುದಕ್ಕಿಂತ ಮುಂಚೆ ಕೂಡ ಆ ಮನುಷ್ಯರಿಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡುವ ಮಹತ್ವಗಳ ಬಗ್ಗೆ ಫಿಕ್ಹ್ನ ಗ್ರಂಥಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿರುವ ಗರ್ಭಿಣಿ ಸ್ತ್ರೀಯರು, ಆ ಗರ್ಭಿಣಿ ಸ್ತ್ರೀಯರಿಗೆ ಕೆಲವು ತಿಂಗಳುಗಳಾದಾಗ ಏನನ್ನಾದರೂ ತಿನ್ನುವಂತಹ ಕೆಲವೊಂದು ಆರ್ತಿಗಳು ಬರ್ತವೆ ಗರ್ಭಿಣಿಯವರಿಗೆ. ನಮ್ಮ ಊರುಗಳಲ್ಲಿ ಬಯಕೆ ಅಂತ ಹೇಳ್ತಾರೆ, ಏನನ್ನಾದರೂ ತಿನ್ನಬೇಕು, ಏನನ್ನಾದರೂ ಬೇಕು ಎನ್ನುವಂತಹ ಒಂದು ಬಯಕೆ, ಆಗ್ರಹ, ಇಚ್ಛೆ. ಅದನ್ನ ಕೆಲವೊಮ್ಮೆ ಮನೆಯವರಿಗೆ ಅದನ್ನ ಪೂರ್ತಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಏನನ್ನಾದರೂ ತಿನ್ನುವ ತೀವ್ರವಾದ ಬೇಡಿಕೆ ಸಾಮಾನ್ಯವಾಗಿ ಗರ್ಭಿಣಿಗಳಾದ ಮಹಿಳೆಯರಿಗೆ ಬರುವುದು ಸಹಜವಾಗಿರುವುದರಿಂದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹೋದರರೇ, ಮುಸ್ಲಿಂ ಮೊಮ್ಮದರೊಂದಿಗೆ ಹೇಳಿರುವಂತಹ ಉಪದೇಶ, ನಿಮ್ಮ ಪರಿಸರದಲ್ಲಿ ಯಾರಾದರೂ ಗರ್ಭಿಣಿಯರಿದ್ದರೆ, ನಿಮ್ಮ ನೆರೆಹೊರೆಯಲ್ಲಿ ಯಾರಾದರೂ ಗರ್ಭಿಣಿಯರಿದ್ದರೆ, ನಿನ್ನ ಮನೆಯಲ್ಲಿ ಮಾಡುವ ಮಟನ್ ಕರಿ, ಚಿಕನ್ ಫ್ರೈ, ಫಿಶ್ ಫ್ರೈ ಇದೆಲ್ಲ ಮಾಡುವ ಸಂದರ್ಭಗಳಲ್ಲಿ ನಿನ್ನ ನೆರೆಹೊರೆಯಲ್ಲಿರುವ ಗರ್ಭಿಣಿ ಮಹಿಳೆಗೆ ಅದರ ವಾಸನೆ ಮೂಗಿಗೆ ಬಡಿದು ಅದನ್ನು ತಿನ್ನುವ ಹಂಬಲ ಜಾಸ್ತಿಯಾದರೆ ಅದನ್ನು ಒದಗಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ, ನೀನವರಿಗೆ ಅದನ್ನು ಕೊಡುವುದಿಲ್ಲ. ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಾವು ಮಾಡಿದ ಆಹಾರವನ್ನು ನೆರೆಮನೆಯವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅದಾಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಮುಹಮ್ಮದ್ ರಸೂಲುಲ್ಲಾಹ್ ಹೇಳಿದರು, ಗರ್ಭಿಣಿ ಮಹಿಳೆಗೆ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯಾದ ವೇಳೆಯಲ್ಲಿ ತಿನ್ನುವ ತೀವ್ರವಾದ ಹಂಬಲ ಬಂದರೆ, ಆ ಹಂಬಲ ತೀವ್ರವಾಗಿ ತೀವ್ರವಾಗಿ ಹೋದರೆ, ಆ ಹಂಬಲವನ್ನು ಪೂರ್ತಿ ಮಾಡಲು ಸಾಧ್ಯವಾಗದಿದ್ದರೆ ಗರ್ಭ ಛಿದ್ರವಾಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾರೆ. ತಿನ್ನುವಂತಹ ಬಯಕೆಯನ್ನು ಈಡೇರಿಸಲಿಕ್ಕೆ ಸಾಧ್ಯವಾಗದಿದ್ದರೆ ಆ ತೀವ್ರವಾದ ಹಂಬಲದಲ್ಲಿ ಆ ಹೆಣ್ಣಿಗೆ ಗರ್ಭ ಛಿದ್ರವಾಗುವ ಸಾಧ್ಯತೆ ಇದೆ, ಹೊಟ್ಟೆಯಲ್ಲಿರುವ ಗರ್ಭ ನಾಶವಾಗಿ ಹೋಗುವ, ಅದು ಕೆಟ್ಟು ಹೋಗುವಂತಹ ಸಾಧ್ಯತೆಗಳಿವೆ. ಯಾಕೆ? ಆಕೆ ಬಯಸಿದ್ದನ್ನು ತಿನ್ನಲು ಸಾಧ್ಯವಾಗದೆ ಬಂದಂತಹ ಸಂದರ್ಭದಲ್ಲಿ ಪವಿತ್ರವಾದ ಇಸ್ಲಾಂ ಹೇಳಿದ್ದು ಫಿಕ್ಹ್ನ ಗ್ರಂಥಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಬಹುದು, ನೆರೆಮನೆಯಲ್ಲಿ ಗರ್ಭಿಣಿ ಮಹಿಳೆಯರಿದ್ದರೆ ನಿಮ್ಮ ಮನೆಗಳಲ್ಲಿ ಚಿಕನ್ ಫ್ರೈ ಮಾಡುವುದನ್ನು, ಫಿಶ್ ಫ್ರೈ ಮಾಡುವುದನ್ನು, ಬಿರಿಯಾನಿ ಮಾಡುವುದನ್ನು, ಒಳ್ಳೆ ಗಂಧಸಾರ ಅಕ್ಕಿಯನ್ನು ತಂದು ನೈಚೋರು ಬೇಯಿಸುವುದನ್ನು ಪವಿತ್ರವಾದ ಇಸ್ಲಾಂ ನಿಷೇಧ ಮಾಡಿದೆ. ಪವಿತ್ರವಾದ ಇಸ್ಲಾಂ ಅದನ್ನು ಬ್ಯಾನ್ ಮಾಡಿದೆ. ಯಾಕೆಂದ್ರೆ ಅದರ ವಾಸನೆ ಮೂಗಿಗೆ ಬಡಿದು ಅದನ್ನು ತಿನ್ನಲು ಸಾಧ್ಯವಾಗದ ಒಬ್ಬ ಬಡಪಾಯಿ ಗರ್ಭಿಣಿ ಮಹಿಳೆ ನಿನ್ನ ನೆರೆಯಲ್ಲಿದ್ದು ಆಕೆಗೆ ಅದನ್ನು ತಿನ್ನಲು ಸಾಧ್ಯವಾಗದೆ ಗರ್ಭ ಛಿದ್ರಗೊಂಡರೆ ಆ ಮಗುವನ್ನು ಕೊಂದ ಪಾಪ ಈ ಮನುಷ್ಯನಿಗೆ ಕೊಡುವುದಾಗಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಣೆ ಮಾಡಿಬಿಟ್ಟಿದ್ದಾರೆ. ನೆರೆಹೊರೆ ಸಂಬಂಧಕ್ಕೆ ಇದಕ್ಕಿಂತ ದೊಡ್ಡ ಮಹತ್ವವನ್ನು ಕೊಟ್ಟಂತಹ ಒಂದು ಧರ್ಮವನ್ನು ಜಗತ್ತಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯ ಸಿದ್ಧಾಂತಗಳ ಬಗ್ಗೆ ಮಾತನಾಡಿದ ಒಬ್ಬನೇ ಒಬ್ಬ ಧಾರ್ಮಿಕ ಸುಧಾರಕ, ಫಿಲಾಸಫರ್, ತತ್ವಜ್ಞಾನಿ ಅದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾತ್ರ. ಅದಕ್ಕಾಗಿ ಜಗತ್ತಲ್ಲಿರುವ ಕ್ಷೇಮಗಳ ಬಗ್ಗೆ, ಮನುಷ್ಯ ಪರಸ್ಪರ ಪಾವ ಪಾಲಿಸಿಕೊಂಡು ಬರಬೇಕಾದಂತಹ ಮಹತ್ವಗಳ ಬಗ್ಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಪವಿತ್ರವಾದ ಪರಂಪರೆಯ ಬಗ್ಗೆ, ಜನರಿಗೆ ಮಾರ್ಗದರ್ಶನ ಕೊಡುವ ಬಗ್ಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ನಾನೇ ಆಗಲಿ ಹೇಳಿದ ಹಾಗೆ ಐಎಸ್ ಉಗ್ರವಾದಿಗಳಾಗಲಿ, ಬೇರೆ ಯಾವುದೇ ಕಡೆಗಳಲ್ಲಿರುವಂತಹ ತೀವ್ರವಾದಿಗಳಾಗಲಿ, ಇಡೀ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹರಡಿರುವಂತಹ ಉಗ್ರಗಾಮಿ ಸಂಘದವರು ಇಸ್ಲಾಮನ್ನು ತಪ್ಪಾಗಿ ಚಿತ್ರಿಸುವ ರೀತಿಯಲ್ಲಿ ಜನರಿಗೆ ಚಿತ್ರಹಿಂಸೆ ಕೊಡುವುದನ್ನು ನೋಡ್ತಾ ಇದ್ದೇವೆ. ಬೇರೆ ಬೇರೆ ಜಾತಿ ಧರ್ಮದ ಮನುಷ್ಯರನ್ನು ತಂದು ಅವರ ಮುಖಕ್ಕೆ ಮುಖವಾಡವನ್ನು ಹಾಕಿ, ಅವರ ಕೈಗಳನ್ನು ಹಿಂಭಾಗಕ್ಕೆ ಕಟ್ಟಿ, ಅವರನ್ನು ಬಹಿರಂಗವಾಗಿ ಕೊಯ್ದು ಜಬಹ್ ಮಾಡಿ, ಹತ್ತಿರದಿಂದ ಶೂಟು ಮಾಡಿ ಅವರನ್ನು ಕೊಂದು, ಅದನ್ನು ಕಂಡುಕೊಂಡು ಚಿತ್ರಹಿಂಸೆಯನ್ನು ಕಂಡುಕೊಂಡು ಆನಂದ ಪಡುವಂತಹ ಸ್ಥಿತಿ. ಅವುಗಳನ್ನು ಶೂಟಿಂಗ್ ಮಾಡಿ ವಿಡಿಯೋಗಳಲ್ಲಿ ಅವುಗಳನ್ನ ಶೂಟ್ ಮಾಡಿ ಅದನ್ನು ಇಡೀ ಜಗತ್ತಿಗೆ ಸಂಪೂರ್ಣವಾಗಿ ಅದರವನ್ನು ವಿತರಣೆ ಮಾಡುವಂತಹ ಸನ್ನಿವೇಶ.
ಯೋಚನೆ ಮಾಡಿ ನೋಡಿ, ಟೆಲಿವಿಷನ್ ಗಳಲ್ಲಿ ಅಥವಾ ವಿಡಿಯೋ ಕ್ಲಿಪ್ಪಿಂಗ್ ಗಳಲ್ಲಿ ಐಸಿಸ್ ಉಗ್ರಗಾಮಿಗಳ ತೀವ್ರವಾದಿ ಚಟುವಟಿಕೆಗಳನ್ನು ನೋಡುವಾಗ ಒಳ್ಳೆಯ ಮುಖಕ್ಕೆಲ್ಲ ಕವಚವನ್ನು ಹಾಕಿಕೊಂಡು ಕಣ್ಣು ಮಾತ್ರ ಕಾಣುವಂತಹ ಉಗ್ರವಾದಿಗಾಮಿಗಳು ಇಡೀ ಶರೀರವನ್ನು ಮುಚ್ಚಿಕೊಂಡಿದ್ದಾರೆ, ಕೈಗೆ ಗೌಸ್ಗಳನ್ನು ಹಾಕಿಕೊಂಡಿದ್ದಾರೆ, ಕಣ್ಣನ್ನು ಮಾತ್ರ ತೆರೆದಿಟ್ಟುಕೊಂಡು ಭೀಕರವಾದ ಚಟುವಟಿಕೆಗಳಲ್ಲಿ ತೊಡಗುವಾಗ ಅವರು ತಮ್ಮ ಭೀಕರ ಚಟುವಟಿಕೆಗಳನ್ನು ಮಾಡುವ ಜಾಗದಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದುರ್ ರಸೂಲುಲ್ಲಾಹ್ ಎನ್ನುವ ಪವಿತ್ರವಾದ ಕಲಿಮತ್ತು ತೌಹೀದನ್ನ ಬರೆದಿರುವ ಪತಾಕೆಗಳನ್ನು ಅವರ ಹತ್ತಿರ ಇಡ್ಕೊಳ್ತಾರೆ. ಅವರು ಅವರಿಗೆ ಮಾಡುವ ಕುಕೃತ್ಯಗಳ ಹಿಂದೆ, ದುಷ್ಕೃತ್ಯಗಳ ಹಿಂದೆ ಒಂದು ಪತಾಕೆಯನ್ನು ಕಾಣಬಹುದು. ಆ ಪತಾಕೆಯಲ್ಲಿ ಸ್ಪಷ್ಟವಾದ ಅರಬಿ ಭಾಷೆಯಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದುರ್ ರಸೂಲುಲ್ಲಾಹ್ ಅರಬಿಯಲ್ಲಿ ಕಾಣ್ತದೆ. ಒಂದು ವೇಳೆ ಅದು ಏನು ಅದನ್ನು ಓದಲು ಸಾಧ್ಯವಾಗದವರು ಕೂಡ ಟಿವಿಗಳಲ್ಲಿ ಈ ಬಗ್ಗೆ ಭೀಕರವಾದಿಗಳ ಮಾಡುವ ಆಕ್ರಮಗಳ ಸ್ಥಳದಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದುರ್ ರಸೂಲ್ ಬರೆದಿರುವ ಫ್ಲಾಗ್ಗಳನ್ನು ಕಂಡವರು ಮರುದಿನ ಮಂಗಳೂರಿಗೆ ಹೋದಾಗ, ಉಡುಪಿಗೆ ಹೋದಾಗ ಅವರು ಸಂಚರಿಸುವ ಕಾರಣ ಮುಂಭಾಗದಲ್ಲಿ ಹೋಗುವ ಇನ್ನೊಂದು ಕಾರಣ ಹಿಂಬದಿಯ ಗ್ಲಾಸ್ನಲ್ಲಿ, ಅಲ್ಲೂ ಕೂಡ ಯಾರಾದರೊಬ್ಬ ಮುಸಲ್ಮಾನರ ಓನರ್ಶಿಪ್ಗೆ ಸೇರಿದ ಕಾರ್ನಲ್ಲಿ ಅವರು ಕೂಡ ಗ್ಲಾಸ್ನಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದುರ್ ರಸೂಲುಲ್ಲಾಹ್ ಬರೆದಿರುತ್ತಾರೆ. ಸಾಮಾನ್ಯವಾಗಿ ನಮಗೆ ನಮ್ಮ ಪವಿತ್ರವಾದ ಕಲಿಮತ್ತು ತೌಹೀದನ ವಾಕ್ಯಗಳು ಮುಸಲ್ಮಾನರಿಗೆ ಬಹಳ ಪವಿತ್ರವಾದ ಎರಡು ವಾಕ್ಯಗಳು ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದುರ್ ರಸೂಲುಲ್ಲಾಹ್, ಅಲ್ಲಾಹು ಅಲ್ಲದೆ ಆರಾಧನೆಗೆ ಅರ್ಹ ಬೇರೆ ಇಲ್ಲ, ಮುಹಮ್ಮದ್ ರಸೂಲುಲ್ಲಾಹಿ ಅಲ್ಲಾಹನ ಸಂದೇಶ ವಾಹಕರಾಗಿದ್ದಾರೆ ಮುಹಮ್ಮದ್. ನಮ್ಮ ಕಾರುಗಳಲ್ಲಿ, ಬಸ್ಸುಗಳಲ್ಲಿ, ವಾಹನಗಳಲ್ಲಿ ಅದನ್ನ ಲಿಖಿತ ಮಾಡಿದನ್ನು ಕಂಡಾಗ ಸಹಜವಾಗಿ ನಿನ್ನೆ ಟಿವಿ ನೋಡಿದಂತಹ ನಮ್ಮ ಮುಸ್ಲಿಮೇತರ ಬಂಧುಗಳು ಆ ಟಿವಿಯಲ್ಲಿ ಅಥವಾ ಮೊಬೈಲ್ಗಳ ವಿಡಿಯೋ ಕ್ಲಿಪ್ಪಿಂಗ್ಗಳಲ್ಲಿ ಈ ಶಬ್ದವನ್ನು ಕಂಡವರು, ಈ ಚಿತ್ರವನ್ನು ಕಂಡವರು ನಾಳೆಯ ದಿವಸ ನಿಮ್ಮ ಕಾರುಗಳ ಹಿಂಬದಿಯಲ್ಲಿ ಕೂಡ ಅದೇ ಶಬ್ದವನ್ನು ಕಾಣುವಾಗ ಐಸಿಸ್ ಉಗ್ರಗಾಮಿಗಳೊಂದಿಗೆ ನಮಗೂ ಕೂಡ ಸಂಪರ್ಕವನ್ನು ಕಲ್ಪಿಸಿ ಇವರೆಲ್ಲರೂ ಕೂಡ ಒಂದೇ ಸಿದ್ಧಾಂತದ ಪ್ರತಿಪಾದಕರು ಎನ್ನುವುದನ್ನ ಭಾವಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕೆದರುವಂತಹ ಸನ್ನಿವೇಶ ನಿರ್ಮಾಣವಾಗುತ್ತದೆ. ಆದ್ದರಿಂದ ಸಹೋದರರೇ, ಇಸ್ಲಾಂ ಧರ್ಮದ ಪವಿತ್ರವಾದ ಪರಂಪರೆಯನ್ನ ಜನರಿಗೆ ಮನವರಿಕೆ ಮಾಡಿಕೊಡಬೇಕಾದಂತಹ ಒಂದು ಅನಿವಾರ್ಯವಾದ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದಕ್ಕಾಗಿಯೇ SSF ಡಿವಿಷನ್ ಸಮ್ಮೇಳನಗಳಲ್ಲಿ ಪರಂಪರೆಗೆ ಮರಳೋಣ ಎನ್ನುವಂತಹ ಘೋಷವಾಕ್ಯವನ್ನು ತಿಳಿಯಲಾಗಿದೆ. ಯಾವುದು ನಮ್ಮ ಪರಂಪರೆ, ಯಾವುದಾಗಿದೆ ನಮ್ಮ ಪರಂಪರೆ? ಈಗಾಗಲೇ ತಿಳಿಸಿದ ಹಾಗೆ ಅಕ್ರಮಗಳನ್ನು ಮಟ್ಟ ಹಾಕಿದ ಪರಂಪರೆ, ಹಿಂಸೆಗಳನ್ನು ಕೊನೆಗಾಣಿಸಿದ ಪರಂಪರೆ, ಜನರಿಗೆ ಕ್ಷೇಮ ಕಾರ್ಯಗಳನ್ನು ಪರಿಚಯ ಮಾಡಿದ ಪರಂಪರೆ, ಯುದ್ಧಗಳಲ್ಲಿ ಸೆರೆ ಸಿಕ್ಕ ಯುದ್ಧ ಕೈದಿಗಳನ್ನು ಕೂಡ ಯಾವುದೇ ಶಿಕ್ಷೆಗಳಿಲ್ಲದೆ ಅವರನ್ನು ಬಿಟ್ಟು ಬಿಟ್ಟು ಮಾನವತೆಯನ್ನ ಮೆರೆದಂತಹ ಪರಂಪರೆ. ಬದ್ರ ಯುದ್ಧದ ಬಗ್ಗೆ ನಿಮಗೆ ಗೊತ್ತಿರಬಹುದು, ಅನಿವಾರ್ಯವಾದ ಧರ್ಮ ಸಮರ, ಜನರನ್ನು ಕೊಲ್ಲುವುದಕ್ಕಾಗಿ ಮಾಡಿದ ಯುದ್ಧವಲ್ಲ, ವೈರಿಗಳನ್ನು ನಾಶ ಮಾಡುವುದಕ್ಕಾಗಿ ಮಾಡಿದ ಯುದ್ಧವಲ್ಲ, ಸಾಮ್ರಾಜ್ಯಗಳನ್ನು ವಶಪಡಿಸುವುದಕ್ಕಾಗಿ ಮಾಡಿದ ಯುದ್ಧವಲ್ಲ. ಬದರ್ ಎನ್ನುವ ಗಸ್ವತುಲ್ ಬದರ್ ಯಾವುದಕ್ಕಾಗಿ ನಡೆದ ಯುದ್ಧವಾಗಿತ್ತು? ಧರ್ಮದ ಸಂಸ್ಥಾಪನೆಗಾಗಿ ನಡೆದಂತಹ ಯುದ್ಧ. ಯಾವುದಾದರೊಂದು ಧರ್ಮದವರೊಂದಿಗೆ ಮತೀಯರೊಂದಿಗೆ ಮಾಡಿದ ಯುದ್ಧವಲ್ಲ, ಅದು ಹಿಂದೂ ಮುಸ್ಲಿಂ ಯುದ್ಧವಲ್ಲ, ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಕ್ರಿಶ್ಚಿಯನ್ ಯುದ್ಧವಲ್ಲ. ಮತ್ತೆ ಒಬ್ಬ ಮನುಷ್ಯನಿಗೆ ಒಂದು ನಾಡಿನಲ್ಲಿ ಬದುಕುವಂತಹ ಮೂಲಭೂತವಾದ ಉದ್ದೇಶ, ಮೂಲಭೂತವಾದ ಉದ್ದೇಶವನ್ನ ನಿರಾಕರಣ ಮಾಡಿದವರೊಂದಿಗೆ ಮಾಡಿದಂತಹ ಸಮರ ಅದು. ಯಾರು ಕೂಡ ತಪ್ಪಾಗಿ ತಿಳಿಕೊಳ್ಳಬೇಕಾದಂತ ಅಗತ್ಯವಿಲ್ಲ. ಮೂಲಭೂತವಾದ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಅಸ್ತಿತ್ವಕ್ಕಾಗಿ ನಡೆದಂತಹ ಹೋರಾಟ. ಈ ಊರಲ್ಲಿ ನಾನು ಬದುಕಬಾರದು, ಹೆತ್ತ ಊರಲ್ಲಿ, ಜನ್ಮಗೊಂಡ ಊರಲ್ಲಿ, ಬೆಳೆದು ಬಂದ ಊರಿನಲ್ಲಿ ಬದುಕುವಂತಹ ಮೂಲಭೂತವಾದ ಅವಕಾಶವನ್ನು ಕಿತ್ತುಕೊಳ್ಳುವ ಸನ್ನಿವೇಶ ಬಂದಾಗ ಅದರ ವಿರುದ್ಧವಾಗಿ ನಡೆದಂತಹ ಯುದ್ಧವಾಗಿತ್ತು ಬದರ್. ಆ ಬದರ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ರೀತಿಯ ನಿಲುವುಗಳನ್ನು ಪ್ರತಿಪಾದನೆ ಮಾಡಿದ್ರು, 70 ಯುದ್ಧ ಕೈದಿಗಳಾಗಿ ಸಿಕ್ಕಂತಹ ಸಂದರ್ಭದಲ್ಲಿ ಅವರನ್ನು ಏನು ಮಾಡಬೇಕೆನ್ನುವ ಒಂದು ಚರ್ಚೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಟ್ಟು ಹಾಕಿದ್ರು. ಸುಹಾಬಿಗಳೊಂದಿಗೆ ಕೇಳಿದ್ರು, 70 ಬದರ್ನಲ್ಲಿ ಸೆರೆ ಸಿಕ್ಕಿದ್ದಾರೆ, 70 ಯಾವ ರೀತಿಯಲ್ಲಿ ನಾವು ವ್ಯವಹಾರ ಮಾಡಬಹುದು, ಹೇಗೆ ಅವರನ್ನು ಕಂಡುಕೊಳ್ಳಬಹುದು? ಆ ಸಂದರ್ಭದಲ್ಲಿ ಕೆಲವರು ಹೇಳಿದ್ರು, ಯಾ ರಸೂಲಲ್ಲಾಹ್, ಅವರನ್ನು ಕೊಂದು ಬಿಡುವ, ಅವರೊಂದಿಗೆ ಅವರು ಮಾಡಿದ ತಪ್ಪಿಗಾಗಿ ಅವರನ್ನು ನಾವು ಸಂಪೂರ್ಣವಾಗಿ ನಾವು ಅವರನ್ನ ಉಪಯೋಗ ಮಾಡುವ, ನಮ್ಮ ಊರಿನಿಂದ ನಮ್ಮನ್ನು ಓಡಿಸಿದವರು, ಹಿಜರ ಮಾಡುವಂತೆ ಪ್ರೇರಣೆ ಕೊಟ್ಟವರು, ನಮ್ಮ ಸ್ವತ್ತುಗಳನ್ನು ಕಸಿದುಕೊಂಡವರು, ನಮ್ಮ ಮೇಲೆ ಯುದ್ಧವನ್ನು ಸಾರಿದವರು,
ಅರ್ಹವಾದ ರೀತಿಯಲ್ಲಿ ಅವರೊಂದಿಗೆ ಪ್ರತೀಕಾರ ಮಾಡಬೇಕೆನ್ನುವ ಭಾವನೆ ಕೆಲವೊಂದು ಸಹಾಬಿಗಳು ವ್ಯಕ್ತಪಡಿಸಿದಂತಹ ಕಾಲವಾಗಿತ್ತು. ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಹೇಳಿದರು, ಯಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ತಮ್ಮ ಕಡ್ಗ ಕೊಟ್ಟರೆ ಅವರೆಲ್ಲರ ತಲೆಯನ್ನು ನಾನು ಒಂದೇ ಒಂದು ಕ್ಷಣದಲ್ಲಿ ನಾನು ಅವರ ತಲೆಗಳನ್ನು ಕಡಿದು ರುಂಡವನ್ನು ಬೇರ್ಪಡಿಸ್ತೇನೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅದು ಯಾವುದಕ್ಕೂ ಕೂಡ ಇಲ್ಲಿ ಸಮ್ಮತವಿಲ್ಲ, ಅದು ಯಾವುದಕ್ಕೂ ಕೂಡ ಇಲ್ಲಿ ಅನುಮತಿ ಇಲ್ಲ. ಯುದ್ಧ ಕೈದಿಗಳಾದ 70 ಮಂದಿಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಪಯೋಗಿಸಿದ್ದು ಹೇಗೆ ಚರಿತ್ರೆಯಲ್ಲಿ ಸಮಾನತೆಗಳಿಲ್ಲದಂತಹ ಒಂದು ರೀತಿಯಾಗಿತ್ತದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಕ್ಷರಾಭ್ಯಾಸ ಬರುವವರಿಗೆ ಅಕ್ಷರಾಭ್ಯಾಸ ಬರುವವರನ್ನು ಅದರಿಂದ ಆಯ್ಕೆ ಮಾಡಿದರು. ಅಕ್ಷರಾಭ್ಯಾಸ ಬರುವವರನ್ನು ಹುಡುಕಿಕೊಂಡು ಅಕ್ಷರ ಬಾರದವರಿಗೆ ಅಕ್ಷರ ಕಲಿಸಿಕೊಡುವಂತಹ ಕೆಲಸಕ್ಕೆ ಅವರನ್ನು ಉಪಯೋಗ ಮಾಡಿದರು. ಇಜ ನೋಡಿ, ಅಕ್ಷರವನ್ನು ಕಲಿಸಿಕೊಡ್ಲಿಕ್ಕಾಗಿ ಸುಹಾಬತ್ತುಗಳಲ್ಲಿ ಯಾರಿಗೆ ಅಕ್ಷರಾಭ್ಯಾಸ ಗೊತ್ತಿಲ್ಲ ಅವರ ಗುಂಪುಗಳನ್ನಾಗಿ ಮಾಡಿ ಶತ್ರುಗಳಲ್ಲಿ ಸೆರೆಸಿಕ್ಕೆ ಕೈದಿಗಳಲ್ಲಿ ಯಾರಿಗೆ ಅಕ್ಷರಾಭ್ಯಾಸ ಗೊತ್ತಿದೆ ಅವರನ್ನು ಒಂದೊಂದು ಗುಂಪಿಗೆ ಟೀಚರ್ಗಳನ್ನಾಗಿ ನಿಯೋಗಿಸಿ ಸಾಕ್ಷರತೆಯ ಮಹತ್ತಾದ ಕ್ರಾಂತಿಯನ್ನು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಾರಂಭಿಸಿದರು. ಅವರನ್ನು ಕೊಂದದ್ದಲ್ಲ, ಅವರ ಮೇಲೆ ಕೈ ಮಾಡಿದ್ದಲ್ಲ, ಅವರನ್ನು ನಾಶ ಮಾಡಿದ್ದಲ್ಲ, ದೇಹಗಳಿಂದ ರುಂಡವನ್ನ ಬೇರ್ಪಡಿಸಿ ಚೆಂಡಾಡಿದ್ದಲ್ಲ, ಅದಕ್ಕೆ ಬದಲಾಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ್ದು. ಜಗತ್ತಿನ ಮೊಟ್ಟ ಮೊದಲ ಸಾಕ್ಷರ ಕ್ರಾಂತಿ ಪವಿತ್ರವಾದ ಮದೀನಾದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದರು. ಅನಂತರ ಅವರನ್ನು ಬಿಟ್ಟು ಬಿಟ್ಟರು. ಆ ಬಿಟ್ಟು ಬಿಟ್ಟ ಒಂದೇ ಒಂದು ಕಾರಣಕ್ಕೆ ಮನ ಪರಿವರ್ತನೆಗೊಂಡು ಅನೇಕ ಮಂದಿ ಪವಿತ್ರವಾದ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಬಲವಂತವಾಗಿ ಯಾರನ್ನು ಕೂಡ ಈ ಧರ್ಮಕ್ಕೆ ಸ್ವೀಕರಿಸಿದ ಸೇರ್ಪಡೆ ಮಾಡಿದ ಚರಿತ್ರೆಯನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಈ ಪರಂಪರೆ ಎಲ್ಲಿಂದ ಬಂತು? ಐಸಿಸ್ ಉಗ್ರಗಾಮಿಗೆ ಗೊತ್ತಿಲ್ಲ, ಅವರಿಗೆ ಕೊಲ್ಲುವುದು ಮಾತ್ರ ಗೊತ್ತು. ರಕ್ತಸಿಕ್ತವಾದ ಹೋರಾಟವನ್ನು ಮಾಡಿ ಅದರ ಮೇಲೆ ಇಸ್ಲಾಮೀಯ ರಾಷ್ಟ್ರವನ್ನು ಕಟ್ಟದೇವಂತ ಹೇಳುವವರಿಗೆ ಉದ್ದೇಶ ಇಸ್ಲಾಮೀಯ ರಾಷ್ಟ್ರವನ್ನು ಕಟ್ಟುವುದಲ್ಲ, ಅವರ ಉದ್ದೇಶ ಖಂಡಿತವಾಗಿಯೂ ಕೂಡ ಧರ್ಮವನ್ನು ಬೆಳೆಸುವುದಲ್ಲ. ಅವರು ಯಾವತ್ತೂ ಕೂಡ ಧರ್ಮದ ಪರವಾಗಿದ್ದರೆ ಮಕಬರಗಳನ್ನು ಧ್ವಂಸ ಮಾಡುತ್ತಾ ಇರಲಿಲ್ಲ. ಅನೇಕ ಮಕಬರಗಳನ್ನು ಉಗ್ರಗಾಮಿಗಳು ಧ್ವಂಸ ಮಾಡಿದ್ದಾರೆ, ಮಕಾಮ್ಗಳನ್ನು ಹುಡಿ ಹುಡಿ ಮಾಡಿದ್ದಾರೆ, ದರ್ಗಾಗಳನ್ನು ಕೆಡವಿ ಹಾಕಿದ್ದಾರೆ, ಜಗತ್ ಪ್ರಸಿದ್ಧ ಆಲಿಮ್ಗಳನ್ನು ಉಗ್ರವಾದಿಗಳು ಕೊಂದು ಬಿಟ್ಟಿದ್ದಾರೆ, ಮಹಾತ್ಮರ ಮೇಲೆ ಬಾಂಬ್ ದಾಳಿ ಮಾಡಿದ್ದಾರೆ. ಆದ್ದರಿಂದ ಈ ಉಗ್ರಗಾಮಿಗಳು ಯಾವತ್ತೂ ಕೂಡ ಧರ್ಮದ ಪರವಾಗಿರುವವರಲ್ಲ, ಇಸ್ಲಾಮಿನ ಬೆಳವಣಿಗೆಗಾಗಿ ಬೇಕಾಗಿರುವವರಲ್ಲ. ಸ್ವಾರ್ಥವಾದ ಹಿತಾಸಕ್ತಿಯ ಮೇಲೆ ರಾಜಕೀಯ ಲಾಭವನ್ನು ಪಡೆಯುವುದಕ್ಕಾಗಿ ಕೆಲವು ಮಂದಿ ಮುಸುಕುದಾರಿಗಳು ಇಸ್ಲಾಮೀಯ ಹೆಸರನ್ನು ದುರುಪಯೋಗ ಮಾಡಿಕೊಂಡರೆ ಆ ದುರುಪಯೋಗದಿಂದ ಧರ್ಮವನ್ನು ಕಲಿಯಲಿಕ್ಕೆ ಯಾರು ಪ್ರಯತ್ನಿಸಬಾರದು. ಪವಿತ್ರವಾದ ಪರಂಪರೆಯನ್ನು ಪರಿಚಯ ಮಾಡುತ್ತಾ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಒಂದು ಸುಂದರವಾದ ಧರ್ಮವನ್ನು ನಿಮ್ಮ ಮುಂದೆ ಪರಿಚಯ ಮಾಡುತ್ತಾ ಇದೆ. ಅಹ್ಲು ಸುನ್ನತ್ ವಲ್ ಜಮಾ, ಒಂದು ಮಾತನ್ನು ನಾನು ನಿಮಗೆ ಹೇಳಬೇಕು ಸಹೋದರರೇ, ಇಸ್ಲಾಮಿಕ್ ಸ್ಟೇಟ್ಸ್ ಎನ್ನುವ ಉಗ್ರವಾದಿ ಸಂಘಟನೆಯನ್ನು ಕಟ್ಟಿದ ಮನುಷ್ಯನ ಧರ್ಮ ಯಾವುದು? ಅವನು ಯಾವ ಧರ್ಮದಲ್ಲಿ ಹುಟ್ಟಿದವ? ಅವನು ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವವ? ಯಾವ ವಿಶ್ವಾಸವನ್ನು ಪಾಲನೆ ಮಾಡುವವ ನಿಮ್ಗೆ ಗೊತ್ತಿದೆಯಾ? ಅವನ ಧರ್ಮದ ಬಗ್ಗೆ ವಿಚಾರಣೆ ಮಾಡುವಾಗ ಅಬೂಬಕರ್ ಬಗ್ದಾದಿ ಎನ್ನುವ ಐಎಸ್ ನ ಸಂಸ್ಥಾಪಕನ ಆತನ ಬಗ್ಗೆ ಅರಿಯುವುದಕ್ಕಾಗಿ ನೀವು ಗೂಗಲ್ ಸರ್ಚ್ ಮಾಡಿದರೆ ಅಬೂಬಕರ್ ಬಗ್ದಾದಿಯ ಐಡಿಯಾಲಜಿ ಯಾವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಗೂಗಲ್ ನಲ್ಲಿ ಅಬೂಬಕರ್ ಬಗ್ದಾದಿಯನ್ನು ಸರ್ಚ್ ಮಾಡಿ ನೋಡಿ, ಐಎಸ್ ನ ಸಂಸ್ಥಾಪಕನ ಬಗ್ಗೆ ಅರಿಯುವ ಪ್ರಯತ್ನವನ್ನು ಮಾಡಿ ನೋಡಿ. ಅಬೂಬಕರ್ ಬಗ್ದಾದಿಯ ಧರ್ಮ ಇಸ್ಲಾಂ ಅಲ್ಲ. ಅದಕ್ಕೆ ಬದಲಾಗಿ ನಿಮಗೆ ಗೂಗಲ್ ಬಹಳ ಸ್ಪಷ್ಟವಾಗಿ ನೀಡುತ್ತದೆ, ಅಬೂಬಕರ್ ಬಗ್ದಾದಿಯ ಧರ್ಮ ಸಲಫಿ ಜಿಹಾದಿಸಂ. ಆತನ ಧರ್ಮ ಅದು, ಆತನ ಧರ್ಮ ವಹಾಬಿಸಂ. ನಾನು ಹೇಳುವುದಲ್ಲ, ನಾವು ಎಸ್ಎಸ್ಎಫ್ ನ ಕಾರ್ಯಕರ್ತರಲ್ಲಾಗಿ ಇನ್ನೊಬ್ಬರ ಮೇಲೆ ಅಪವಾದ ಮಾಡುವುದಲ್ಲ. ನೀವು ಆತನ ಧರ್ಮ, ಆತನ ಐಡಿಯಾಲಜಿ, ಆದರ್ಶ ಯಾವುದು ಎಂಬುದನ್ನ ಗೂಗಲ್ ನಲ್ಲಿ ತಿಳಿದುಕೊಳ್ಳುವ ಪ್ರಯತ್ನಗಳನ್ನು ಮಾಡಿದರೆ ಐಎಸ್ ಎನ್ನುವ ಉಗ್ರವಾದಿ ಸಂಘಟನೆಯ ಮುಖಂಡನ ಧರ್ಮ ಸಲಫಿ ಜಿಹಾದಿಸಂ, ಜಿಹಾದು ಮಾಡುವ ಸಲಫಿಸಂ, ವಹಾಬಿಸಂ ಅಲ್ಲೇ ನಿಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ನಾವು ಹೇಳ್ತೇವೆ, ಇಸ್ಲಾಮ್ ಅನ್ನು ಅರ್ಥ ಮಾಡುವಾಗ ಪರಂಪರೆಗಳ ಮೂಲಕ ಇಸ್ಲಾಮ್ ಅನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನಗಳನ್ನು ಮಾಡಿ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ
ಪರಂಪರಾಗತವಾಗಿ ಹಾದು ಬಂದಂತಹ ಪವಿತ್ರವಾದ ಇಸ್ಲಾಂ. ಸಹೋದರರೇ, ನಾವು ಹೇಳುತ್ತಿರುವ ದೀನ್ಗಳು ನಾವೇ ಸಂಶೋಧನೆ ಮಾಡಿದ ದೀನಲ್ಲ. ನಾವೇ ಯೋಚನೆ ಮಾಡಿಕೊಂಡು ಇಮ್ಯಾಜಿನೇಷನ್ ಮಾಡಿಕೊಂಡು ನಾವೇ ಕಂಡುಹಿಡಿದಂತಹ ದೀನಲ್ಲ. ನಾವು ಓದುವ ಆಯತ್ತುಗಳು, ನಾವು ಓದುವ ಹದೀಸುಗಳು, ನಾವು ಹೇಳುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾವಿರಾರು ವರ್ಷಗಳ ಹಿನ್ನೆಲೆಯನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ನಾನು ನನ್ನ ಭಾಷಣವನ್ನು ಪ್ರಾರಂಭ ಮಾಡುವಾಗ ಒಂದು ಹದೀಸನ್ನು ಓದಿದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರಮುಖ ಸಹಾಬಿಯಾಗಿದ್ದ ಸೈಯದನಾ ಅಬ್ದುಲ್ಲಾ ಬಿನ್ ಮಸೂದ್ ರಲಿಯಲ್ಲಾಹು ಅನ್ಹು ರಲ್ಲಿ ಕೇಳಲಾಯಿತು, ಸಿರಾತುಲ್ ಮುಸ್ತಕೀಮ್ ಅಂದ್ರೆ ಏನು? ಎಲ್ಲಾ ಕಡೆಗಳಲ್ಲೂ ಕೂಡ ನಾವು ಸಿರಾತುಲ್ ಮುಸ್ತಕೀಮ್ ಎನ್ನುವ ಪದವನ್ನು ಬಳಸ್ತಾ ಇದ್ದೇವೆ. ಸೂರತುಲ್ ಫಾತಿಹಾದಲ್ಲಿ ಹದಿನ ಸಿರಾತುಲ್ ಮುಸ್ತಕೀಮ್, ಸಿರಾತುಲ್ ಮುಸ್ತಕೀಮ್ನನ್ನು ನೆನಲಿಸು ಎನ್ನುವ ದುಆವನ್ನು ಫಾತಿಹಾದಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಓಮಸ್ ಸಿರಾತುಲ್ ಮುಸ್ತಕೀಮ್ ಪ್ರಮುಖ ಸುಹಾಬಿಯಾದ ಅಬ್ದುಲ್ಲಾ ಬಿನ್ ಮಸೂದ್ ಅವರಲ್ಲಿ ಕೇಳಿದ ಪ್ರಶ್ನೆ, ಸಿರಾತುಲ್ ಮುಸ್ತಕೀಮ್ ಅಂದ್ರೆ ಏನು? ಅಬ್ದುಲ್ಲಾ ಬಿನ್ ಮಸೂದ್ ರಲಿಯಲ್ಲಾಹು ಅನ್ಹು ಕೊಟ್ಟ ಉತ್ತರ, ತರಕನ ಮುಹಮ್ಮದುನ್ ಫಿ ಅದ್ನಾಹು ವ ತರ್ಫುಹು ಫಿಲ್ ಜನ್ನಾ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮನ್ನೊಂದು ದಾರಿಯಲ್ಲಿ ಬಿಟ್ಟು ಹೋಗಿದ್ದಾರೆ, ನಮ್ಮನ್ನೊಂದು ದಾರಿಯಲ್ಲಿ ಅವರು ಕೂಡಿಸಿ ಹೋಗಿದ್ದಾರೆ. ವ ತರ್ಫುಹು ಫಿಲ್ ಜನ್ನಾ, ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಟ್ಟು ಹೋದ ದಾರಿಯ ಇನ್ನೊಂದು ತುದಿ ಅದು ಪವಿತ್ರವಾದ ಸ್ವರ್ಗದಲ್ಲಿದೆ. ಸ್ವರ್ಗದಿಂದ ಹಾದು ಬಂದಂತಹ ಒಂದು ಸರಣಿಯದು ಉಲಮಾಗಳ ಮೂಲಕ, ಸಯ್ಯಿದ್ಗಳ ಮೂಲಕ, ಸಾದಾತ್ಗಳ ಮೂಲಕ, ಸಿದ್ದೀಕಿಗಳ ಮೂಲಕ ಹಾದು ಬಂದ ಸರಣಿಯದು ಶಿರಾತಲ್ಲದೀನ ಅನಂತ ಅಲೈಹಿಂ, ಅಲ್ಲಾಹು ಅನುಗ್ರಹ ಮಾಡಿದವರ ಸರಣಿಯದು, ಗೈರಿಲ್ ಮಗ್ದೂಬಿ ಅಲೈಹಿಂ ಅಲ್ಲಾಹನ ಕೋಪವನ್ನು ಪಡೆದವರ ಮಾರ್ಗವಲ್ಲದು, ವಲದ್ದಾಲ್ಲೀನ್ ದಾರಿ ತಪ್ಪಿದವರ ಮಾರ್ಗವಲ್ಲದು, ದಾರಿ ತಪ್ಪಿದವರ ಮಾರ್ಗ ಹೊರತಾಗಿ, ಅಲ್ಲಾಹನ ಕೋಪಕ್ಕೆ ತುತ್ತಾದವರ ಮಾರ್ಗಕ್ಕೆ ಹೊರತಾಗಿ, ಅಂಬಿಯಾಗಳು, ಸುದ್ದೀಗಿಗಳು, ಸಾಲಿಹಿಗಳು, ಶುಹದಾಗಳು ಹಾದು ಬಂದ ದಾರಿಯದು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಿಂದ ಇಂದಿನ ತನಕ ಎಲ್ಲೂ ಕಟ್ಟಾಗದೆ, ಎಲ್ಲೂ ಮುರಿಯದೆ, ಎಲ್ಲೂ ರೋಡ್ ಕ್ಲೋಸ್ಡ್ ಆಗದೆ, ಎಲ್ಲೂ ರೋಡ್ಗಳು ಡೆಡ್ ಎಂಡ್ ಆಗದೆ ಹಾದು ಬಂದಂತಹ ಸುಸೂತ್ರವಾದ ದಾರಿ ಅದಾಗಿದೆ ಪವಿತ್ರವಾದ ಇಸ್ಲಾಮಿನ ಪರಂಪರೆ. ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಮಹಾತ್ಮರುಗಳಾದ ಉಸ್ತಾದಗಳ ಅಧೀನದಲ್ಲಿ ಶರೀಅತ್ತನ್ನು ಕಲಿಯುವಾಗ ಅರಬಿ ಕಾಲೇಜುಗಳ ಕಾನ್ವಕೇಶನ್ಗಳಲ್ಲಿ ನಮಗೆ ಘಟಿಕೋತ್ಸವ ಕಾರ್ಯಕ್ರಮಗಳಲ್ಲಿ ಸೆನದು ಕೊಡುವಾಗ, ಪದವಿ ಕೊಡುವಾಗ, ಉಸ್ತಾದುಗಳವರ ಕೈಗಳಿಂದ ನಮಗೆ ಪವಿತ್ರವಾದ ಶಹಾದ ನೀಡುವಾಗ, ಪ್ರಮಾಣ ಪತ್ರವನ್ನು ನೀಡುವಾಗ, ಅದೊಂದು ಕೇವಲ ಪ್ರಮಾಣ ಪತ್ರವಾಗಿರುವುದಿಲ್ಲ, ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ನಮ್ಮನ್ನು ಬಂಧಿಸುವಂತಹ ಅತ್ಯಂತ ಶ್ರೇಷ್ಠವಾದ ಒಂದು ಒಪ್ಪಂದವಾಗಿರುತ್ತದೆ ಅದು. ನನಗೆ ಹೇಳಲಿಕ್ಕೆ ಸಾಧ್ಯ, ನನಗೆ ಪದವಿ ಕೊಟ್ಟವರು ಸುಲ್ತಾನುಲ್ ಮಕಾಂದವರ ಮೇಬಿ ಅಬೂ ಬಕರ್ ಮುಸ್ಲಿಯ ಶೇಖುನ ಕಾಂದವರ ಮುಸ್ತಾದವರಲ್ಲಿ ಕಲಿತು, ಅವರ ಅರಬಿ ಶರಿಯಾ ಕಾಲೇಜಿನಲ್ಲಿ ಅವರ ಶಿಕ್ಷಣದಲ್ಲಿ ಕಲಿತು ಅವರು ನಮಗೆ ಸಕಾಫಿ ಪದವಿ ನೀಡಿದ್ದಾರೆ. ವೇದಿಕೆಯಲ್ಲಿರುವ ಅನೇಕ ಉಲಮಾಗಳಿಗೆ ವಿವಿಧ ಅಹ್ಲು ಸುನ್ನತ್ ವಲ್ ಜಮಾಅತಿನ ಅರಬಿ ಕಾಲೇಜುಗಳಿಂದ ಸನದು ಸಿಕ್ಕಿದ್ದಾರೆ. ಆ ಸನದಿನ ಅರ್ಥವೇನು? ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ನಮ್ಮ ಸರಣಿಯನ್ನು ಬಂಧಿಸುವಂತಹ ಪರಂಪರೆಯಾಗಿದೆ ಅದು. ನನಗೆ ಧೈರ್ಯದಿಂದ ಹೇಳಲಿಕ್ಕೆ ಸಾಧ್ಯ, ನನ್ನ ಉಸ್ತಾದಗಳ ಪರಂಪರೆಯನ್ನು ನಾನು ಎಣಿಸುತ್ತಾ ಹೋದರೆ ಶೇಖುನ ಕಾಂದವರ ಉಸ್ತಾದಿನಿಂದ ಪ್ರಾರಂಭ ಮಾಡಿ ನನಗೆ ದೀನು ಕೊಟ್ಟಂತಹ, ನನಗೆ ಆಯತ್ತು ಕಲಿಸಿದ, ಹದೀಸ್ ಕಲಿಸಿದ, ಪವಿತ್ರವಾದ ಧರ್ಮದ ಬಗ್ಗೆ ಭಾಷಣ ಮಾಡಲಿಕ್ಕೆ, ವಾಲು ಹೇಳಲಿಕ್ಕೆ, ಉಪದೇಶ ಕೊಡಲಿಕ್ಕೆ ನನಗೆ ಅಧಿಕಾರವನ್ನು ಕೊಟ್ಟ ನನ್ನ ಗುರುಗಳ ಪರಂಪರೆಯನ್ನು ಎಣಿಸಿಕೊಂಡು ಹೋದರೆ ಯಾವುದೇ ಅಡೆತಡೆಗಳಿಲ್ಲದೆ, ಯಾವುದೇ ಅಸ್ಪಷ್ಟಗಳಿಲ್ಲದೆ ನನ್ನ ಉಸ್ತಾದಗಳ ಪರಂಪರೆಯಲ್ಲಿ 48ನೇ ವ್ಯಕ್ತಿ ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ. ಬಹಳ ಸ್ಪಷ್ಟವಾದ ದಾಖಲೆ ನನ್ನ ಕೈಯಲ್ಲಿದೆ. ಪರಂಪರಾಗತವಾದ ಇಸ್ಲಾಂ ಅಂದ್ರೆ ಯಾವುದು? ಇಸ್ಲಾಮಿ ಪರಂಪರೆ ಎಲ್ಲೋ ಮುರಿದು ಹೋಗುವಂತಹ ಪರಂಪರೆ. ಒಬ್ಬ ವಹಾಬಿಯ ಪರಂಪರೆ 300 ವರ್ಷ ಕಳೆದರೆ ಅದು ಡೆಡ್ ಎಂಡ್ ಆಗ್ತದೆ, ಅದರ ಆಚೆ ಆತನಿಗೆ ಪರಂಪರೆ ಇರುವುದಿಲ್ಲ. ಎಲ್ಲ ನೂತನವಾದಿಗಳ ಪರಂಪರೆಗೂ ಕೆಲವೊಂದು 100 ವರ್ಷಗಳ 16 ವರ್ಷಗಳ ಪರಂಪರೆಗಳು ಮಾತ್ರ ಬಿದ್ದರೆ ಅಹ್ಲು ಸುನ್ನತ್ ವಲ್ ಜಮಾಅತಿನ ಪರಂಪರೆ ಮಾತ್ರ ಎಲ್ಲೂ ಕೂಡ ಮುರಿಯದೆ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೂಲಕ ಅಲ್ಲಾಹನಿಗೆ ತಲುಪುವಂತಹ ಪರಂಪರೆಯಾಗಿದೆ ಅದು. ಸಕಾಫಿಗಳಾದ ನಮಗೆ ನಮ್ಮ ಉಸ್ತಾದಗಳ ಸರಣಿಯಲ್ಲಿ 48ನೇ ಗುರುವಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಲಿಕ್ಕೆ ಧೈರ್ಯವಿದ್ದರೆ
ಸುನ್ನತ್ ಜಮಾಅತ್ನ ಕಾಲೇಜುಗಳಿಂದ ಪದವಿ ಪಡೆದ ಎಲ್ಲ ಆಲಿಮ್ಗಳಿಗೂ ಕೂಡ ಅವರ ಉಸ್ತಾದ್ಗಳ ಮೂಲಕ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ತನಕದ ಪರಂಪರೆಯನ್ನು ಎಣಿಸಲಿಕ್ಕೆ ಸಾಧ್ಯವಾಗುವುದಾದರೆ ಸಹೋದರರೇ ಅದಾಗಿದೆ ಪರಂಪರಾಗತವಾದ ಇಸ್ಲಾಂ. ಇಮಾಮುಗಳ ಮೂಲಕ ಹಾದು ಬಂದಂತಹ ಪರಂಪರೆ, ಇಮಾಮ್ ಶಾಫಿಈ ರಲಿಯಲ್ಲಾಹು ಅನ್ಹು ಆ ಪರಂಪರೆಯಲ್ಲಿದ್ದಾರೆ, ಇಬ್ನು ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಆ ಪರಂಪರೆಯಲ್ಲಿದ್ದಾರೆ, ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಂದ ನೇರವಾಗಿ ದೀನನ್ನು ಕಲಿತಂತಹ ಅಲ್ಲಾಹನ ರಸೂಲ್ರವರ ಎಲ್ಲಾ ಸಭೆಗಳಲ್ಲೂ ಕೂಡ ಚಾಚು ತಪ್ಪದ ಕುಳಿತುಕೊಂಡು ಕ್ಲಾಸ್ಗಳನ್ನು ಕೇಳಿದಂತಹ ಸಹಾಬಿ, ಆ ಸಹಾಬಿಯ ತಲೆಗೆ ಕೈ ಇಟ್ಟುಕೊಂಡು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹುಮ್ಮ ಅಲ್ಲಿಮುಲ್ ಕುರ್ಆನ ಫಕ್ಹಿಹು ಫಿದ್ದೀನ್, ಅಲ್ಲಾಹನೇ ಈ ಹುಡುಗನಿಗೆ ನೀನು ಕುರ್ಆನ್ ಅನ್ನು ಕಲಿಸಿಕೊಡು, ಈತನನ್ನು ಧರ್ಮದಲ್ಲಿ ದೊಡ್ಡ ವಿದ್ವಾಂಸನನ್ನಾಗಿ ಮಾಡು. ಇವತ್ತು ಜಗತ್ತಲ್ಲಿ ನೂರಾರು ಕುರ್ಆನ್ ವ್ಯಾಖ್ಯಾನ ಗ್ರಂಥಗಳಿದ್ದಾರೆ, ಆ ಕುರ್ಆನ್ ವ್ಯಾಖ್ಯಾನ ಗ್ರಂಥಗಳ ಅತ್ಯಂತ ಮೂಲ ಗ್ರಂಥವಾಗಿ ನಾವು ಇವತ್ತು ಕಾಣ್ತಾ ಇರುವುದು. ಜಗತ್ತಲ್ಲಿ ಅದೆಷ್ಟೋ ಕುರ್ಆನ್ ವ್ಯಾಖ್ಯಾನಗಾರರಿದ್ದರೆ ಆ ವ್ಯಾಖ್ಯಾನಕಾರರ ಮುಖಂಡರಾಗಿ ನಾವು ಕಾಣುತ್ತಾ ಇರುವುದು. ರೈಸುಲ್ ಮುಫಸ್ಸಿರೀನ್ ಸಯ್ಯಿದ್ನ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಆಗಿದ್ದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಂತರದ 47ನೇ ನನ್ನ ಗುರು ಸಯ್ಯಿದ್ನ ಅಬ್ದುಲ್ಲಾಹ್ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಆಗಿದ್ದಾರೆ. ಧೈರ್ಯದಿಂದ ಹೇಳಿಕೆ ನಮಗೆ ಸಾಧ್ಯವಾಗ್ತಾ ಇದೆ. ಈ ಗುರು ಪರಂಪರೆಯಲ್ಲೂ ಕೂಡ ಮುರಿದು ಹೋಗುವುದಿಲ್ಲ. ಆ ಪರಂಪರೆ ದೀರ್ಘವಾಗಿ ಅಡೆತಡೆಗಳಿಲ್ಲದೆ ಮುಂದುವರಿಯುತ್ತಿರುವಾಗ ಸಹೋದರರೇ ಈ ನಿಜವಾದ ಇಸ್ಲಾಮಿನತ್ತ ಜನರನ್ನು ಸೆಳೆಯುವುದಕ್ಕಾಗಿ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ಗಳ ಮೂಲಕ, ಸುನ್ನಿ ಯುವಜನ ಸಂಘಗಳ ಮೂಲಕ, ಅಹ್ಲು ಸುನ್ನತ್ ವಲ್ ಜಮಾಅತಿನ ಉಜ್ವಲವಾದ ಪರಂಪರೆಗಾಗಿ ನಾವು ಜನರನ್ನು ಆಹ್ವಾನ ಮಾಡುತ್ತಾ ಇದ್ದೇವೆ ಸಹೋದರರೇ. ಈ ಪರಂಪರೆಯಿಂದ ಧರ್ಮವನ್ನು ಕಲಿತುಕೊಂಡರೆ ಅಲ್ಲಿ ಉಗ್ರವಾದವಿಲ್ಲ. ಬೇಕಲು ಉಸ್ತಾದರವರು ತನ್ನ ಭಾಷಣದಲ್ಲಿ ಹೇಳಿದ ಹಾಗೆ, ತಂಗಳು ಬಾಯಾರ್ ತಂಗಳವರನ್ನು ತನ್ನ ಭಾಷಣದಲ್ಲಿ ಹೇಳಿದ ಹಾಗೆ ವಿಧ್ವಂಸಕ ಚಟುವಟಿಕೆಗಳಿಲ್ಲ, ಉಗ್ರವಾದಿ ನಿಲುವುಗಳಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಜನರನ್ನು ಪರಸ್ಪರ ಕಚ್ಚಾಡಿಸುವಂತಹ ವ್ಯವಸ್ಥೆಗಳಿಲ್ಲ. ಕಾರಣ ನಮಗೆ ದೀನ್ ಕಲಿಸಿಕೊಟ್ಟ ಉಸ್ತಾದ್ ಮುಹಮ್ಮದ್ ರಸೂಲುಲ್ಲಾಹ್, ಅವರ ನಂತರದ ಉಸ್ತಾದ್ ಅವರ ಶಿಷ್ಯ ಸಯ್ಯಿದ್ನ ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು, ಅದರ ನಂತರದ ನಮ್ಮ ಉಸ್ತಾದ್ ಸಯ್ಯಿದ್ನ ಇಮಾಮ್ ಅತಾ ಇಬ್ನ್ ಅಬಿ ರಬಾಹ್ ರಲಿಯಲ್ಲಾಹು ಅನ್ಹು, ಅದರ ನಂತರದ ನಮ್ಮ ಉಸ್ತಾದ್ ಇಮಾಮ್ ಇಬ್ನ್ ಜುರೈಜ್ ರಲಿಯಲ್ಲಾಹು ಅನ್ಹು, ಅದರ ನಂತರ ನಮ್ಮ ಉಸ್ತಾದ್ ಇಮಾಮ್ ಸಂಜಿ ರಲಿಯಲ್ಲಾಹು ಅನ್ಹು, ಅದರ ನಂತರ ನಮ್ಮ ಉಸ್ತಾದ್ ಇಮಾಮನ ಶಾಫಿಈ ರಲಿಯಲ್ಲಾಹು ಅನ್ಹು, ಇಮಾಮರ ಶಾಫಿಈ ರಲಿಯಲ್ಲಾಹು ಅನ್ಹು. ಸುಬ್ಹಾನಲ್ಲಾಹ್, ಈ ಜಗತ್ತಲ್ಲಿ ನಮಗೆ ಅಲ್ಲಾಹು ನೀಡಿದ ಅಪಾರವಾದ ಒಂದು ಅನುಗ್ರಹ, ನಾವು ಇಮಾಮನ ಶಾಫಿಈ ರಲಿಯಲ್ಲಾಹು ಅನ್ಹು ರಹಿಮ್ ಬಾಲಕರಾಗಿದ್ದೇವೆ. ಬೇರೆ ಮಜಹಬ್ಗಳು ನಾನು ಕೀಳಾಗಿ ಕಂಡದ್ದಲ್ಲ, ಅವರಿಗೆ ಸೌಭಾಗ್ಯ ಇಲ್ಲ ಅಂತ ಹೇಳಿದ್ದಲ್ಲ, ಶಾಫಿಈಗಳಾದ ನಮಗೆ ಒಂದೊಂದು ಮಜಹಬಿನ ಇಮಾಮ್ಗಳಿಗೂ ಕೂಡ ಅವರದೇ ಆದಂತಹ ಮಹತ್ವಗಳನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಅದೇ ಸಂದರ್ಭದಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ನೀಡಿದ ಶಾಫಿಈಗಳಾದ ನಮಗೆ ನೀಡಿದ ಮಹತ್ವ, ಇಮಾಮನ ಶಾಫಿಈ ಎನ್ನುವ ಜ್ಞಾನ ಪರ್ವತದ ಆ ಪವಿತ್ರವಾದ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಅವರ ಪ್ರಕಾರ ಇಬಾದತ್ತುಗಳನ್ನು ಮಾಡುವ ಅವಕಾಶವನ್ನು ಪಡೆದುಕೊಂಡವರು ನಾವು. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಆಲಿಮು ಕುರೈಶಿನ್ ಯಮ್ಲಉ ತಬಾಕಲ್ಲರ್ ಇಲ್ಮ, ಇಡೀ ಜಗತ್ತನ್ನ ಇಡೀ ಜಗತ್ತನ್ನ ಜ್ಞಾನದ ಮೂಲಕ ತುಂಬುವಂತಹ ಒಬ್ಬ ಕುರೈಶಿ ವಿದ್ವಾಂಸ ನಿಮ್ಮೆಡೆಗೆ ಬರುವುದಾಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆ ಪವಿತ್ರವಾದ ಪರಂಪರೆಯಲ್ಲಿ ಒಂದು 5 ನಿಮಿಷದಲ್ಲಿ ಇನ್ಶಾ ಅಲ್ಲಾ ಪಿರಡು ಸಹ ನಮ್ಮ ಸಭೆಗೆ ಬರುವ ಮಾಹಿತಿ ಸಿಕ್ಕಿದೆ, ಮಸೀದಿಗೆ ತಲುಪಿದ್ದಾರೆ. ಇನ್ಶಾ ಅಲ್ಲಾ ಉಸ್ತಾದರ ಪ್ರೌಢವಾದ ಭಾಷಣ ಇಲ್ಲಿ ನಡೆಯಲಿಕ್ಕಿದೆ. ಸಹೋದರರೇ, ಇಮಾಮ್ ಶಾಫಿಈ ರಲಿಯಲ್ಲಾಹು ಅನ್ಹು ಇಡೀ ಜಗತ್ತನ್ನ ತನ್ನ ಜ್ಞಾನದಿಂದ ತುಂಬಿದಂತಹ ಮಹಾತ್ಮರಾಗಿದ್ದಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕುರೈಶಿ ಒಬ್ಬ ವಿದ್ವಾಂಸ ಇಡೀ ಜಗತ್ತನ್ನ ಜ್ಞಾನದಿಂದ ತುಂಬುವ ಬಗ್ಗೆ ಇಮಾಮ್ ಶಾಫಿಈ ಹುಟ್ಟಿದ್ದು ಯಾವಾಗ? ಹಿಜರ 150ರಲ್ಲಿ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಫಾತಾದದ್ದು ಹಿಜರಾ 10ನೇ ವರ್ಷ. ಹಿಜರಿ 10ನೇ ವರ್ಷದಿಂದ 140 ವರ್ಷಗಳ ನಂತರ ಇಮಾಮ್ ಶಾಫಿಈ ರಲಿಯಲ್ಲಾಹು ಅನ್ಹು ಹುಟ್ಟುವುದಾದರೆ ಆ ಹುಟ್ಟುವ ಮಗುವಿನ ಬಗ್ಗೆ, ಅವರ ಜ್ಞಾನದ ಬಗ್ಗೆ, ಅವರ ಇಲ್ಮಿನ ಬಗ್ಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 150 ವರ್ಷಗಳ ಹಿಂದೆ ಪ್ರವಚನವನ್ನು ಕೊಟ್ಟರು. ಆಲಿಮು ಕುರೈಶಿನ್ ಯಮ್ಲಉ ತಬಾಕಲ್ಲರ್ಲಿ ಇಲ್ಮಾ, ಇಡೀ ಜಗತ್ತನ್ನ ಜ್ಞಾನದ ಮೂಲಕ ತುಂಬುವಂತಹ ಒಬ್ಬ ಅದ್ಭುತವಾದ ವಿದ್ವಾಂಸ ಬರುವ ಬಗ್ಗೆ, ಇಮಾಮನ ಶಾಫಿಈ ರಲಿಯಲ್ಲಾಹುನ ಬಗ್ಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಹಿತಿಯನ್ನು ಕೊಟ್ಟಿದ್ದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರದೇ ಕುಟುಂಬದಲ್ಲಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುರೈಶಿ ವಂಶದಲ್ಲಿ
ಇಮಾಮ್ ಮುಹಮ್ಮದ್ ಬಿನ್ ಇದ್ರೀಸ್ ಶಾಫಿಈ ರಲಿಯಲ್ಲಾಹು ಅನ್ಹು ಹೇಳಿದರು, ಇಮಾಮ್ ಶಾಫಿಈಯವರ ಅಜ್ಜ ಶಾಫಿಈ ಇಬ್ನು ಸಾಯಿಬ್ ಎನ್ನುವ ವ್ಯಕ್ತಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಹಾಬಿಯಾಗಿದ್ದರು. ಶಾಫಿಈ ಇಬ್ನು ಸಾಯಿಬ್ ಸಾಯಿಬ್ ಎನ್ನುವರು ಕೂಡ ಸಹಾಬಿಯಾಗಿದ್ದರು, ಶಾಫಿ ಎನ್ನುವರು ಕೂಡ ಸಹಾಬಿಯಾಗಿದ್ದರು. ಆ ಪರಂಪರೆಯಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅವರ ಪರಂಪರೆಯಲ್ಲಿರುವ ಪರಮ ಶ್ರೇಷ್ಠ ವ್ಯಕ್ತಿಯಾದ ಶಾಫಿ ಎನ್ನುವರ ಹೆಸರಿಗೆ ಸೇರಿಸಿ ಇಮಾಮ್ ಶಾಫಿಈ ರಲಿಯಲ್ಲಾಹು ಇವತ್ತು ಜಗತ್ ಪ್ರಸಿದ್ಧರಾಗಿದ್ದಾರೆ. ಅಂತಹ ಇಮಾಮನ ಶಾಫಿಈ ರಲಿಯಲ್ಲಾಹು ಅನ್ಹು ಸಹೋದರರೇ ನಮ್ಮ ಪರಂಪರೆಯ 43ನೇ ಉಸ್ತಾದ್ ಆಗಿದ್ದಾರೆ. ಇದಕ್ಕಿಂತ ದೊಡ್ಡ ಮಹಿಮೆ ಬೇರೆ ಏನು ಬೇಕು? ನಾ ಹೇಳುವ ಧರ್ಮಕ್ಕೆ ಪರಂಪರೆ ಇದೆ. ಬಾಯಿ ಬಂದದ್ದು ಹೇಳುವುದಲ್ಲ, ಕತೆ ಹೇಳುವುದಲ್ಲ, ನೋವಲು ಹೇಳುವುದಲ್ಲ. ಇಮಾಮ್ ಶಾಫಿಈ ರಲಿಯಲ್ಲಾಹು ಅನ್ಹು ಹಿಂಬಾಲಿಸುವ ನಾವು ನಿಮ್ಮ ಊರಲ್ಲಿರುವ ಶಾಫಿ ಉಸ್ತಾದಗಳು ಖತೀಬುಗಳು ಮುದರ್ರಿಸುಗಳು ನಿಮಗೆ ವಾದ ಹೇಳುವಾಗ, ನಿಮಗೆ ದರಸನ್ನು ತಿಳಿಸಿಕೊಡುವಾಗ, ನಿಮ್ಮ ಮಕ್ಕಳಿಗೆ ಮದರಸಗಳಲ್ಲಿ ಪಾಠ ಮಾಡುವಾಗ ಅವರು ಹೇಳಿಕೊಡುವ ಇಲ್ಮಿನ ಪರಂಪರೆ ಇಮಾಮ್ ಶಾಫಿಈ ರಲಿಯಲ್ಲಾಹು ಅನ್ಹು 43ನೇ ಗುರು ಪರಂಪರೆಯಲ್ಲಿರುವ ವ್ಯಕ್ತಿಯಾಗಿದ್ದಾರೆ. ಆ ಪರಂಪರೆಯ ಮೂಲಕ ಇಮಾಮ್ ಮುಸ್ಲಿ ರಲಿಯಲ್ಲಾಹು ಅನ್ಹು, ಇಮಾಮುಲ್ ಹರಮೈನ್ ರಲಿಯಲ್ಲಾಹು ಅನ್ಹು, ಇಮಾಮ್ ಗಜಾಲಿ ರಲಿಯಲ್ಲಾಹು ಅನ್ಹು, ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು, ಇಮಾಮ್ ರಾಫಿಈ ರಲಿಯಲ್ಲಾಹು ಅನ್ಹು, ಈ ರೀತಿ ಘಟಾನುಘಟಿಗಳಾದ ಧಾರ್ಮಿಕ ವಿದ್ವಾಂಸರ ನೇತೃತ್ವದಲ್ಲಿ ಪವಿತ್ರವಾದ ಅಹ್ಲು ಸುನ್ನತಿ ವಲ್ ಜಮಾಅತಿನ ಪರಂಪರೆ ನಮ್ಮ ಮುಂದೆ ಬಂದಿದ್ದು. ಆ ಪರಂಪರೆಯ ಮೂಲಕ ಪವಿತ್ರವಾದ ದೀನನ್ನು ಅರ್ಥ ಮಾಡಿಕೊಂಡು ನಿಜವಾದ ಸುನ್ನತಿ ಜಮಾಅತಿನ ಕಾರ್ಯಕರ್ತರಾಗಿ ಬದುಕುವುದಕ್ಕೆ ನಾವೆಲ್ಲರೂ ಪರಿಶ್ರಮಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಮಾನ್ಯರಾದ ಪೇರಳು ಸಾದರವರು ನಮ್ಮ ಸಭೆಗೆ ಅಲ್ಹಂದಿಲ್ಲ ಆಗಮಿಸ್ತಾ ಇದ್ದಾರೆ. ಅಹ್ಲು ಸುನ್ನತಿ ವಲ್ ಜಮಾಅತಿನ ದಾವಾ ಕ್ಷೇತ್ರದಲ್ಲಿ ಜನರಿಗೆ ಪವಿತ್ರವಾದ ಸುನ್ನತ್ ಜಮಾಅತನ್ನ ಅತ್ಯಂತ ಸರಳವಾಗಿ ಮನಮುಟ್ಟುವ ರೀತಿಯಲ್ಲಿ ಪ್ರವಚನ ಮಾಡುತ್ತಾ ಅನೇಕ ದಶಕಗಳಿಂದ ಪವಿತ್ರವಾದ ಅಹ್ಲು ಸುನ್ನತ್ ವಲ್ ಜಮಾಅತಿನ ಧೀರ ನಾಯಕರಾಗಿ ನಮ್ಮ ಮುಂದೆ ಪ್ರಚುರಿಸುತ್ತಿರುವ ಶೇಖುನ ಪೇರೋಡು ಸಾಧನವರು ಈ ಪ್ರೌಢವಾದ ಸಭೆಯಲ್ಲಿ ನಮ್ಮ ಮುಂದೆ ಭಾಷಣ ಮಾಡಲಿದ್ದಾರೆ. ಇನ್ಶಾ ಅಲ್ಲಾ ಅಲ್ಲಾಹ್ ಸುಬ್ಹಾನಹು ವತಾಲ ಉಸ್ತಾದ್ರವರಿಗೆ ದೀರ್ಘಾಯುಷ್ಯವನ್ನ ಆಫಿಯತ್ತನ್ನ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ದುಆ ಮಾಡುತ್ತಾ ಇದ್ದೇನೆ. ನನ್ನ ಮಾತನ್ನ ಹೆಚ್ಚು ಮುಂದುವರಿಸಲು ನಾನು ಈ ಸಂದರ್ಭದಲ್ಲಿ ಬಯಸುವುದಿಲ್ಲ. ಸಹೋದರರೇ, SSF 20ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅವೆಲ್ಲರೂ ಕೂಡ ಮಹಾತ್ಮರುಗಳಾದ ಉಸ್ತಾದ್ಗಳ ಈ ಒಂದು ಮಾರ್ಗದರ್ಶನ ಮುನ್ನಡೆಯುವ ಪ್ರತಿಜ್ಞೆಯನ್ನು ಮಾಡೋಣ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಿಲ್ಲಾಹಿಲ್ ಹಮ್ದ್. ಸಹೋದರರೇ, ಶೇಖುನ ಪೇರೋಡು ಸಾದ್ ಇನ್ಶಾ ಅಲ್ಲಾ ನಮ್ಮ ಮುಂದೆ ಭಾಷಣ ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ SSF ಈ ಪ್ರದೇಶದ 20ನೇ ವಾರ್ಷಿಕೋತ್ಸವ ಇದೆ. ಸಂದರ್ಭದಲ್ಲಿ 20 ವರ್ಷಗಳಿಂದ ಸಂಘಟನೆಯನ್ನ ಬಹಳ ಹತ್ತಿರದಿಂದ ತಿಳಿಯುತ್ತಿರುವ ನೀವು ಈ ಸಂಘಟನೆಯನ್ನ ಬೆಂಬಲಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಕೆಲವೊಂದು ಶಾಖೆಗಳಲ್ಲಿ, ಕೆಲವೊಂದು ಕಾರ್ಯಕರ್ತರಲ್ಲಿ, ಕೆಲವೊಂದು ಕಡೆಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳೆಲ್ಲ ಕಾಣಿಸಿಕೊಂಡಿರಬಹುದು. ನಮ್ಮ ಮಕ್ಕಳಿಗೆ ಕೆಲವೊಮ್ಮೆ ಅವರ ಆವೇಶದಿಂದ, ಕೆಲವೊಮ್ಮೆ ಅವರ ತಿಳುವಳಿಕೆಯ ಕೊರತೆಯಿಂದ, ಕೆಲವೊಮ್ಮೆ ಯಾವುದಾದರೂ ಸನ್ನಿವೇಶಗಳ ಪ್ರಭಾವಗಳಿಂದ ಅಂತಹ ಯಾವುದೇ ಕೆಲವೊಂದು ತಪ್ಪುಗಳು ನಮ್ಮ ಕಾರ್ಯಕರ್ತರಲ್ಲಿ ಬಂದಿದ್ರೂ ಕೂಡ ಅವರು ಎತ್ತಿ ಹಿಡಿಯುವ ಆದರ್ಶಗಳು ಐಹಿಕ ಮತ್ತು ಪಾರತ್ರಿಕವಾದ ಲೋಕಗಳಲ್ಲಿ ತಂದೆ ತಾಯಂದಿರನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಸಮರ್ಥವಾದಂತಹ ಒಂದು ಆದರ್ಶ ಎಂಬ ಅರಿವು ನಮಗಿರಬೇಕು. ಸಹೋದರರೇ, SSF ಕಾರ್ಯಕರ್ತರೊಬ್ಬ ಮರಣ ಹೊಂದಿದರೆ ಅವರಿಗಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ನಡೆಸುವ ಅತ್ಯಂತ ಬೃಹತ್ತಾದ ರೀತಿಯಲ್ಲಿರುವಂತಹ ಪ್ರಾರ್ಥನಾ ಸಭೆಗಳು, ತಹಲೀಲ್ಗಳು, ಸಲಾತ್ಗಳು, ಯಾಸೀನ್ಗಳು ಜಗತ್ತಿನಾದ್ಯಂತ ಇಂಟರ್ನೆಟ್ಗಳ ಯುಗಗಳಲ್ಲಿ, ಆನ್ಲೈನ್ ಯುಗಗಳಲ್ಲಿ ಅವರಿಗಾಗಿ ನಡೆಯುತ್ತಿರುವಂತಹ ತಹಲೀಲ್ಗಳು, ದುಆಗಳು, ಸುಬ್ಹಾನಲ್ಲಾಹ್, ಅವರಿಗೆ ಮಾತ್ರ ಅಲ್ಲ ಅವರ ತಂದೆ ತಾಯಂದಿರಿಗೆ, ಅವರ ಸಹೋದರ ಸಹೋದರಿಯರೊಂದಿಗೆ, ಅವರ ಸಂಬಂಧಪಟ್ಟವರಿಗೂ ಕೂಡ ಈ ರೀತಿಯ ಅತ್ಯಂತ ಶ್ರೇಷ್ಠವಾದ ಧಾರ್ಮಿಕವಾದ ಅತ್ಯಂತ ಶ್ರೇಷ್ಠವಾದ ಒಂದು ಅನುಭೂತಿ ಸಿಗುವಂತಹ ಈ ಸಂಘ ಶಕ್ತಿಯಲ್ಲಿ ನೀವು ಕೂಡ ಇನ್ನಷ್ಟು ಹೆಚ್ಚಿನ ಕಾಲ ಶಕ್ತಿಯುತವಾಗಿ ಇದನ್ನು ಬೆಂಬಲಿಸಿ ನಮ್ಮ ಮಕ್ಕಳನ್ನು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಸದಸ್ಯರನ್ನಾಗಿಸಿ 35 ವರ್ಷಗಳ ಕಾಲ 35ನೇ ವರ್ಷದ ತನಕ SSF ಮೆಂಬರ್ಶಿಪ್ ಸಿಕ್ಕಿ ಅನಂತರ 35ನೇ ವರ್ಷದಿಂದ ಸುನ್ನಿ ಯುವಜನ ಸಂಘದಲ್ಲಿ ಮೆಂಬರ್ಶಿಪ್ ಕೊಡುವಂತಹ ವ್ಯವಸ್ಥೆ ಇದೆ. ಶೇಖುನ ಪೇರೋಡು ಸಾದ್ರವರು ಕೇರಳ ರಾಜ್ಯ ಸುನ್ನಿ ಯುವಜನ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಜಾಫರ್ ಸಕಾಫ್ ಸಂಘದವರ ಅಧ್ಯಕ್ಷತೆಯಲ್ಲಿ SYS ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ SYS ಸಕ್ರಿಯವಾಗಿ ದುಡಿಯುತ್ತಾ ಇದೆ. SSF ಗಳ ನೇತೃತ್ವದಲ್ಲಿ ಸಮಾಜದಲ್ಲಿ ವಿದ್ಯಾಭ್ಯಾಸ ಸಂಸ್ಥೆಗಳು, ಧಾರ್ಮಿಕ ಪ್ರವಚನಗಳು, ಧಾರ್ಮಿಕ ಕ್ಯಾಂಪ್ಗಳು, ಸಲಾತ್ ಮಜೀಸುಗಳು ನಡೆಯುತ್ತಾ ಇದೆ. ನಮ್ಮ ಇದೇ ಉಡುಪಿಯಲ್ಲಿ ಇಲ್ಲಿ ಕುಂದಾಪುರದಲ್ಲಿ
ವರ್ಷಕ್ಕೊಂದು ಬಾರಿ ನಮ್ಮ ಜಾಫರ್ ಸಕಾಫ್ತಂಗಳವರ ಅತ್ಯಂತ ಬೃಹತ್ತಾದ ಮಜಲಿಸ್ ನಡೆಯುತ್ತಾ ಇದೆ. ಈಗ ಮಜಲಿಸ್ ಮಾತ್ರವಲ್ಲ, ಇಮಾಮ್ ಮುಸೂರಿ ತಯ್ಯ ತಸ್ಕೀತ್ ಗಾರ್ಡನ್ ಎಂಬ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಕೂಡ ಇನ್ಶಾಅಲ್ಲಾ ಶೀಘ್ರದಲ್ಲೇ ಜಾಫರ್ ಸಕಾಫ್ತಂಗಳು ಹುಟ್ಟು ಹಾಕಲಿದ್ದಾರೆ. ಆ ಮೂಲಕ ಕುಂದಾಪುರದ ಧಾರ್ಮಿಕ ದೈವಾರಂಗದಲ್ಲಿ ಒಂದು ಹೊಸ ಹೆಜ್ಜೆಯನ್ನ ಜಾಫರ್ ತಂಗಳು ಪ್ರಾರಂಭ ಮಾಡಲಿದ್ದಾರೆ. ಅದಕ್ಕೆಲ್ಲದಕ್ಕೂ ಕೂಡ ನಿಮ್ಮೆಲ್ಲರ ಬೆಂಬಲವಿರಲಿ, ಆಶೀರ್ವಾದವಿರಲಿ ಅಂತ ದುಆ ಮಾಡುತ್ತಾ ಶೇಖುನಾ ಪೇರೋಡು ಉಸ್ತಾದ್ ಅವರ ನಮಗೆ ಪ್ರಸಂಗಿಕಾನಂದ ಎಲ್ಲಾವರೂ ಆವೇಶದೋಡು ಕೂಡಿ ಉಸ್ತಾದಿನ ಪ್ರವಾಸನ ಕೇಳಿ ತಡಿಚುಕೂಡಿಯವರಾನ ಎಸ್ ಎಸ್ ಎಫ್ ಹಂಗಳೂರು ಶಾಖೆಯಡೆ 20ನೇ ವಾರ್ಷಿಕತೆ ಸಮ್ಮೇಳನದಲ್ಲಿ ನಾವು ರೂಪಿಸಿ ಕೊಟ್ಟಿರುತ್ತೆ. ಒಂದಿನ ಉಸ್ತಾದ್ ಅಲ್ಲಾಹು ತಾಲ ದೀರ್ಘಾಯುಷ್ಯ ಆಫಿಯತ್ತು ಪ್ರದಾನ ಚೇದುಕೊಂಡು ಏರೆ ಕಾಲ ಈ ಸಮೂಹತ್ತು ನೇತೃತ್ವ ನಲ್ಕಾರುಳ್ಳ ಹಿಮ್ಮತ್ತು ಆಫಿಯತ್ತು ಆಯುಷ್ಯ ಅಲ್ಲಾಹು ನಲ್ಗೆ ಅನುಗ್ರಹಿಕುಮಾರಾವಟೆ ಎಂದು ದುಆ ಚೇದುಕೊಂಡು ಪ್ರವಾಸ ನಿರ್ತುಂದು. ಅಸ್ಸಲಾಮು ಅಲೈಕುಂ ವರಹ್ಮತ್ತುಲ್ಲಾಹಿ ವಬರಕಾತುಹು. ಕನ್ನಡ ಅಂಬೆಯ ಸುಪುತ್ರರ ಕನ್ನಡ ಮನ ತರಿಸಿದ ಸುಸ್ರಾವಿಯ ಕನ್ನಡ ಪಡ